ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ದೀಪಾವಳಿ ಹಬ್ಬ ನಿನ್ನೆ ಇವತ್ತು ಮೊನ್ನೆ ರೈಟ್ ಇವತ್ತು ಸೂರ್ಯಗ್ರಹಣ ಕೂಡ ಅದರ ಜೊತೆ ಜೊತೆಗೇನೆ ಸೊ ನಮ್ಮ ಕಾರ್ಯಕ್ರಮದ ವತಿಯಿಂದ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೀವನ ಇನ್ನು ಮುಂದೆ ಪ್ರಾಸ್ಪರಿಟಿಯನ್ನು ಪಡೆಯುವಂತಾಗಲಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಓಕೆ ಸೊ ಇವತ್ತು ನಾವು ಸ್ವಲ್ಪ ಗ್ರಹಣದ ಬಗ್ಗೆ ಮಾತಾಡಿದ್ದೆ ಸೊ ಅದನ್ನು ಇವತ್ತು ಮತ್ತೆ ಮಾತಾಡಲಿಕ್ಕೆ ಶುರು ಮಾಡ್ತೇನೆ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ಈ ಒಂದು ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಆಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವನ್ನು ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ರೈಟ್ ಸೊ ಇವತ್ತು ಸೂರ್ಯಗ್ರಹಣ ವಿಶೇಷವಾಗಿ ತುಂಬ ಜನಕ್ಕೆ ಒಂಥರ ಕುತೂಹಲ ಕೌತುಕ ಇನ್ನು ಕೆಲವರಿಗೆಲ್ಲ ಮಂಡೆ ವೆಚ್ಚ ಅಲ್ವಾ ಊಟ ಮಾಡಲಿಕ್ಕೆಲ್ಲ ಅದೇನೋ ಇದೇನೋ ಅಂತ ಒಂದು ಪರಿಸ್ಥಿತಿ ರೈಟಾ ಓಕೆ ಅದು ಊಟ ಮಾಡಲಿಕ್ಕೆ ಉಂಟು ಇಲ್ಲ ಸೊ ನಿಮ್ಮ ಪುರೋಹಿತರು ಯಾರಿದ್ದಾರೆ ಅವ್ರ ಥರ ಕೇಳಿ ತಿಳ್ಕೊಳ್ಳಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ನಾನು ಹೇಳೋದಾದ್ರೆ ಗ್ರಹಣ ಸಮಯದಲ್ಲಿ ಗ್ರಹಣ ಸಮಯದಲ್ಲಿ ಅದೇನು ಆಹಾರ ಪದಾರ್ಥಗಳನ್ನು ಮಾಡಿಟ್ಟಿದ್ದೀರಾ ತೋ ಅದನ್ನು ನಂತರದ ಸಮಯದಲ್ಲಿ ಸೇವಿಸಬೇಡಿ ಅಷ್ಟೇ ಗ್ರಹಣ ವಿಶೇಷವಾಗಿ ಇವತ್ತು ಗ್ರಹಣ ಸ್ಪರ್ಶಕಾಲ ಭಾರತಕ್ಕೆ ನಾಲ್ಕು ಗಂಟೆ ಅಂದರೆ ನಮಗೆ ಬೇಕಾಗಿ ನಾಲ್ಕು ಗಂಟೆ ಇಪ್ಪತ್ತ ಏಳು ನಿಮಿಷಕ್ಕೆ ಅಂತ ಹೇಳಿದ್ದಾರೆ ಆನಂತರ ಮೋಕ್ಷ ಆರು ಇಪ್ಪತ್ತೈದಕ್ಕೆ ಅಂತ ಹೇಳಿದ್ದಾರೆ ಸೊ ಆ ಮಧ್ಯದಲ್ಲಿ ನಾಲ್ಕು ಮತ್ತು ಆರು ಗಂಟೆ ಮಧ್ಯ ಭಾಗದಲ್ಲಿ ಅದೇನು ಆಹಾರ ಪದಾರ್ಥ ಸೇವನೆ ಮಾಡಿಕೊಂಡು ಆ ಮೂಮೆಂಟಲ್ಲಿ ಮಾಡಬೇಡಿ ಆನಂತರ ಆ ಮೂಮೆಂಟಲ್ಲಿ ಆಹಾರ ಪದಾರ್ಥ ಏನು ನೀವು ಸಂಗ್ರಹಣೆ ಮಾಡಿಟ್ಟಿದ್ದೀರಾ ಅಥವಾ ಬೇಯಿಸಿಟ್ಟಿದ್ದೀರಾ ದಯವಿಟ್ಟು ಅದನ್ನು ಯೂಸ್ ಮಾಡಬೇಡಿ ಅಂತ ಅದು ಯೂಸ್ ಮಾಡಲೇಬೇಕಾದ್ರೆ ಅದಕ್ಕೆ ಎಲ್ಲ ಉಂಟಲ್ವಾ ನೀವು ಗರಿಕೆಯನ್ನು ಹಾಕೋದು ಹಾಕಿಡೋದು ಅದರೊಳಗಡೆ ಅಥವಾ ಈ ಒಂದು ತುಳಸಿಯ ಪತ್ತಿಯನ್ನು ಹಾಕಿಡೋದು ಅದರಲ್ಲಿ ತುಳಸಿ ಎಲೆಗಳನ್ನು ಹಾಕಿಡೋದು ಸೊ ಇದು ಮೇ ಬಿ ಸಂರಕ್ಷಣೆಯನ್ನು ಮಾಡಬಲ್ಲದು ಅಂತ ಒಂದು ಇಂಡಿಕೇಶನ್ ಇದೆ ಬೇಕಾದರೆ ಅದನ್ನು ಮಾಡಿಕೊಡುವುದು ಪರವಾಗಿಲ್ಲ ರೈಟ್ ತಾನೇ ಇವತ್ತು ಏನಾಗಿದೆ ತುಲಾರಾಶಿಯಲ್ಲಿ ಸೂರ್ಯಗ್ರಹಣ ಕೇತುಗ್ರಸ್ತ ಸೂರ್ಯಗ್ರಹಣ ನಡೀತಾ ಉಂಟು ಸೊ ಅದಕ್ಕೋಸ್ಕರ ರಾಹು ತುಲಾರಾಶಿಯಲ್ಲಿ ಯಾರಿದ್ದಾರೆ ಈಗ ರವಿ ಇದ್ದಾನೆ ಅಲ್ವಾ ಆಲ್ರೆಡಿ ಸೂರ್ಯ ತುಲಾರಾಶಿಯಲ್ಲಿ ಹೋಗ್ತಾ ಇದ್ದಾನೆ ಶುಕ್ರ ಜೊತೆಗಿದ್ದಾನೆ ಕೇತು ಜೊತೆಗೆ ಇದ್ದಾನೆ ಇವತ್ತು ಚಂದ್ರ ಕೂಡ ಅವರನ್ನು ಸೇರಿಕೊಂಡಿದ್ದಾನೆ ಅಂದರೆ ನಾಲ್ಕು ಪ್ಲಾನೆಟ್ಸು ತುಲಾರಾಶಿಯಲ್ಲಿ ಇವತ್ತು ಭ್ರಮಣ ಮಾಡ್ತಾ ಉಂಟು ಅಲ್ವಾ ಇದು ವಿಷಯ ಅಲ್ವಾ ನಿನ್ನೆ ಕನ್ಯಾ ಲಗ್ನದವರಿಗೆ ಹೇಳಿದ್ದೇನೆ ಕನ್ಯಾ ಲಗ್ನ ಕನ್ಯಾ ಏನಪ್ಪ ಆಗುತ್ತೆ ಅಂತ ಕನ್ಯಾಲಗ್ನ ವಿಶೇಷ ವಿಶೇಷತೆಯಲ್ಲಿ ಈಗ ಹೇಳ್ಬೇಕಾದ್ರೆ ಇಲ್ಲಿ ಕನ್ಯಾ ರಾಶಿ ಬಂತು ಅಂತ ಇಟ್ಕೊಳ್ಳೋಣ ಅದಕ್ಕೆ ಎರಡನೇ ಮನೆಯಲ್ಲಿ ತುಲಾರಾಶಿ ಬಂದಿರುತ್ತದೆ ಸೊ ಅವರಿಗೆಲ್ಲ ಕುಟುಂಬದ ವಿಚಾರ ಮನೆ ವಿಚಾರಗಳು ಆನಂತರ ಹಣಕಾಸಿನ ವಿಚಾರಗಳು ಸ್ವಲ್ಪ ಮಟ್ಟಿಗೆ ತೊಂದರೆಗಳೊಳಗಾಗ್ಬೋದು ಸಮಸ್ಯೆಗಳೊಳಗಾಗ್ಬೋದು ಆರೋಗ್ಯ ಸಮೇತ ನೋಡ್ಕೊಳ್ಬೇಕು ಅಂತ ಒಂದು ಇಂಡಿಕೇಶನ್ ಇದೆ ಇದನ್ನು ಇಷ್ಟನ್ನು ಮಾಡಿಕೊಂಡಾಗ ಪರವಾಗಿಲ್ಲ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ರೈಟ್ ತಾನೇ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಆರು ಗಂಟೆ ಒಳಗಡೆ ಓಕೆ ಆರು ಒಳಗಡೆ ಸೊ ನೀವೇನು ಮಾಡಬೇಕು ನಿಮಗೊಂದು ಟೆಕ್ನಿಕ್ ಹೇಳಿಕೊಡ್ತೇನೆ ಆ ಟೆಕ್ನಿಕನ್ನು ಫಾಲೋ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಇವತ್ತು ಗ್ರಹಣ ಕಾಲದಲ್ಲಿನೇ ಫಾಲೋ ಮಾಡಿ ಗ್ರಹಣ ಕಾಲದಲ್ಲಿನೇ ಅದನ್ನು ಏನು ಹೇಳ್ತೇನೆ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ಇದರ ಮುಖಾಂತರ ಒಂದೊಳ್ಳೆ ಪ್ರಾಸ್ಪರಿಟಿಯನ್ನು ಪಡ್ಕೊಳ್ಳುವಂಥದ್ದು ಅಥವಾ ಜೀವನನೇ ಅಸ್ತವ್ಯಸ್ತವಾಗಿದೆ ಏನೋ ಒಂಥರ ಇರಿಟೇಟ್ ಆಗಿಬಿಟ್ಟಿದೆ ಗೊತ್ತಿಲ್ಲ ಹೇಗೆ ದಾರಿಯೇ ಕಾಣ್ತಾ ಇಲ್ಲ ಅಥವಾ ಮಕ್ಕಳು ಓದ್ತಾ ಇಲ್ಲ ಮಕ್ಕಳಿಗೆ ಸಮಸ್ಯೆ ಉಂಟು ಅಥವಾ ಏನೋ ಒಂದು ಸಮಸ್ಯೆಗಳು ಮನೆಯಲ್ಲಿ ವಿಪರೀತ ಸಮಸ್ಯೆಗಳು ಗೊತ್ತಿಲ್ಲ ಅಂದರೆ ನಿಮಗೆ ದಾರಿನೇ ಕಂಡು ಬರ್ತಾ ಇಲ್ಲ ಹಾಗಾದ್ರೆ ಇವತ್ತು ಏನು ಮಾಡಬೇಕು ಸೊ ಏನು ಟೆಕ್ನಿಕನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಗ್ರಹಣ ನಡೆಯುವಂಥ ಸಂದರ್ಭದಲ್ಲಿ ಅದನ್ನು ಹೇಳಿಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ ಖಂಡಿತ ಅದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಟ್ಟೇ ಕೊಡುತ್ತೆ ಅದನ್ನು ನೀವು ಮನೆಯಲ್ಲಿ ಕೂತ್ಕೊಂಡೇ ಗ್ರಹಣ ಸಮಯದಲ್ಲಿ ಅದನ್ನು ಮಾಡಿಕೊಳ್ಬಹುದು ಆನಂತರ ಮಂತ್ರ ಬಂದು ಗಾಯತ್ರಿ ಮಂತ್ರದ ಜಪ ಕೂಡ ನೀವು ಇವತ್ತು ಕೂತ್ಕೊಂಡು ಮಾಡಬಹುದು ಅಥವಾ ನಿಮ್ಗೆ ಯಾವುದು ಇಷ್ಟ ದೇವರ ಮಂತ್ರ ಉಂಟು ಮಾಡಬಹುದು ಬಟ್ ಗಾಯತ್ರಿ ಮಂತ್ರ ಸೂರ್ಯನಿಗೆ ಸಂಬಂಧಪಟ್ಟಂತ ಮಂತ್ರ ಇವತ್ತು ಪಠನೆ ಮಾಡುವುದರಿಂದ ಬಹಳಷ್ಟು ಫೇವರಲಾದ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದೆ ರೈಟ್ ತಾನೆ ಓಕೆನಾ ಹಾಗಾದ್ರೆ ಕನ್ಯಾ ಲಗ್ನದವರಿಗೆ ಏನಾಗುತ್ತೆ ಕನ್ಯಾ ಲಗ್ನ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಗ್ರಹಣ ನಡೀತಾ ಉಂಟಿಗೆ ಎರಡನೇ ಮನೆಯಲ್ಲೂ ದ್ವಿತೀಯ ಸ್ಥಾನ ದ್ವಿತೀಯ ಸ್ಥಾನ ಬಂದು ಕುಟುಂಬ ಸ್ಥಾನ ವಾಣಿ ಸ್ಥಾನ ಧನಸ್ಥಾನ ಹಾಗಾದ್ರೆ ಕುಟುಂಬ ಮತ್ತು ಹಣಕಾಸಿನ ವಿಚಾರದಲ್ಲಿ ವ್ಯತ್ಯಯಗಳು ಸಮಸ್ಯೆಗಳು ಉಂಟಾಗ್ಬೋದು ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಎಫರ್ಟ್ ಹಾಕಬೇಕಾದೀತು ಅಥವಾ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ವ್ಯತ್ಯಯಗಳು ಉಂಟಾಗಿ ಅಲ್ಲಿ ಮನಸ್ತಾಪ ಕೂಡ ಬರುವಂಥ ಸಾಧ್ಯತೆಗಳು ಕುಟುಂಬದವ್ರ ಜೊತೆ ಮನಸ್ತಾಪ ಬರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಸೊ ಇದನ್ನು ನೆನಪಿಟ್ಕೊಳ್ಬೇಕು ಆನಂತರ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಜಾತಗಳ ಇಲ್ಲಿ ಡಿಸ್ಟರ್ಬೆನ್ಸ್ ಬರ್ತಾ ಉಂಟು ನಿಮಗೆ ಆನಂತರ ನಿಮ್ಮ ತಂದೆ ಆರೋಗ್ಯವನ್ನು ಹಿಡಿದುಕೊಂಡು ಕೂಡ ಡಿಸ್ಟರ್ಬೆನ್ಸ್ ಬರುತ್ತೆ ಆನಂತರ ನಿಮ್ಮ ಮಕ್ಕಳಿದ್ರೆ ಮಕ್ಕಳ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ ಹಾಗಾದರೆ ಮಕ್ಕಳ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಒಂದು ಕಡೆ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ನಿನ್ನೆನೇ ಒಂದು ಸಣ್ಣ ರೆಮಿಡಿಯನ್ನು ಹೇಳಿಕೊಟ್ಟಿದ್ದೇನೆ ಸೊ ಅದನ್ನು ಫಾಲೋ ಮಾಡಿ ಇವತ್ತು ಮತ್ತೆ ಅದನ್ನು ಹೇಳಿಕೊಡ್ತೇನೆ ಅದನ್ನು ಫಾಲೋ ಮಾಡಿದಾಗ ಇದರಲ್ಲಿ ಬರ್ತಕ್ಕಂಥ ಒಂದಷ್ಟು ದೋಷಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಅಪ್ಸ್ಟೆಕಲ್ಸ್ ಏನುಂಟು ಒಂದಷ್ಟು ಅಡೆತಡೆಗಳಿರೋ ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ವರಿ ಆಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅಂತ ಹೇಳ್ತೇನೆ ಓಕೆನಾ ರೈಟ್ ಗೊತ್ತಾಯಿತು ನೆಕ್ಸ್ಟ್ ಬಂದ ತುಲಾ ಲಗ್ನ ತುಲಾ ತುಲಾರಾಶಿಯವರಿಗೆ ತುಲಾ ಲಗ್ನ ತುಲಾ ತುಲಾರಾಶಿಯವರಿಗೆ ಅವರ ಲಗ್ನ ಮತ್ತು ರಾಶಿಯಲ್ಲಿ ಅದೇನುಂಟು ಗ್ರಹಣ ಆಗ್ತಾ ಉಂಟು ಇವತ್ತು ರೈಟ್ ತಾನೆ ಹಾಗಾದರೆ ತುಲಾ ರಾಶಿಯಿಂದ ಲಗ್ನದಲ್ಲಿ ಬಂದಾಗ ತುಲಾ ರಾಶಿ ನೈಸರ್ಗಿಕ ಜನ್ಮಗುಂಡಲಿಯ ಏಳನೇ ಮನೆ ನಿಮ್ಮ ಲಗ್ನದಲ್ಲಿ ಉಂಟು ಅಂತಾದಾಗ ಅನ್ನ ನಿಮ್ಮ ದೇಹ ಕ್ಕೆ ಸಂಬಂಧಪಟ್ಟದ್ದೇ ದೈಹಿಕತೆಗೆ ಸಂಬಂಧಪಟ್ಟದ್ದೇ ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಬಹಳ ಮೇಜರ್ ಆಗಿ ತೊಂದರೆಗಳನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಕೆಲವರಿಗೆಲ್ಲ ಕಿಡ್ನಿ ಸ್ಟೋನ್ ಆಗುವುದು ಯುರಿನರಿ ಟ್ರ್ಯಾಕ್ ಪ್ರಾಬ್ಲಮ್ ಆಗುವುದು ಉರಿ ಮೂತ್ರ ಹೋಗುವಂಥದ್ದು ಇಂಥದೆಲ್ಲ ಪ್ರಾಬ್ಲಮ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಬರ್ಬೋದು ಅಂತ ಹೇಳ್ದೇನೆ ಅದರ ಮಟ್ಟಿಗೆ ಬಹಳ ಗಮನ ಕೊಡಬೇಕಾದಂತಹ ಅನಿವಾರ್ಯ ನಿಮ್ಮ ಪಾಲಿಗೆ ಉಂಟು ಬಹಳ ಒಂದು ಸ್ವಲ್ಪ ಏನೇ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ಮುಂದಿನ ದಿನಗಳಲ್ಲಿ ದಯವಿಟ್ಟು ಡಾಕ್ಟರ್ನ ಡಾಕ್ಟರ್ ಸಲಹೆ ಮೊದಲಿಗೆ ಪಡ್ಕೊಳ್ಳಿ ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ಪಡ್ಕೊ ಅದನ್ನು ಕೇಳಿಸ್ಕೊಂಡು ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತೇನೆ ಖಂಡಿತ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಮದುವೆ ಜೀವನ ಕೂಡ ಡಿಸ್ಟರ್ಬೆನ್ಸ್ ಆಗುವ ಯಾಕಂದರೆ ಮದುವೆ ಜೀವನ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ತುಲಾರಾಶಿ ನೈಸರ್ಗಿಕ ಜನ್ಮಕುಂಡಲಿ ಏಳನೇ ಮನೆ ಅದು ಮದುವೆ ಅದು ಪಾರ್ಟ್ನರ್ಶಿಪ್ ಹಾಗಾದರೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಸಾಧಾರಣ ಮಟ್ಟಿಗೆ ಯಾರಿಗಾದರೂ ಕೂಡ ಹೆಚ್ಚಿನವರಿಗೆ ಸ್ವಲ್ಪ ಸ್ವಲ್ಪ ಸಮಸ್ಯೆಗಳು ಸ್ವಲ್ಪ ಅನಾರೋಗ್ಯದ ಸಮಸ್ಯೆಗಳು ಸ್ವಲ್ಪ ಮನಸ್ತಾಪ ಸ್ವಲ್ಪ ಹಣಕಾಸಿನ ತೊಂದರೆ ಇದೆಲ್ಲ ಬಂದು ಸ್ವಲ್ಪ ಏನೋ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಮದುವೆ ವಿಚಾರದಲ್ಲಿ ನಾನು ಹೇಳಲ್ಪಟ್ಟಿರುವಂಥದ್ದು ಈಗ ಗೊತ್ತಾಯ್ತು ನಿಮಗೆ ಓಕೆ ಆನಂತರ ಇದು ಯಾರಿಗೆಲ್ಲ ತುಂಬ ಇಂಪ್ಯಾಕ್ಟನ್ನು ಕೊಡಬಲ್ಲದು ಒಂದೇದಾಗಿ ನಿಮಗೆ ಹಣಕಾಸನ್ನು ಲಾಸ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಜಾಗೃತರಾಗಿರಬೇಕಾದಂಥ ಅನಿವಾರ್ಯ ಬಹಳ ಬಹಳ ಜಾಗ್ರತೆ ಮಾಡಬೇಕು ನೀವು ಹಣಕಾಸು ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಅಂತ ಹೇಳ್ತೇನೆ ಅದರ ಜೊತೆಗೆ ಇನ್ನೊಂದು ಯಾರು ಯಾರಾದರೂ ನಿಮಗೆ ಹಣಕಾಸು ಕೊಡಲಿ ಕೊಂಡು ಅದರಲ್ಲಿ ಕೂಡ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸುಮ್ಮನೆ ಜಗಳ ಆಗುತ್ತೆ ನೀವು ವ್ಯರ್ಥ ರೀತಿಯಲ್ಲಿ ಕೇಳ್ತೀರ ಕೇಳಿದ್ರು ಕೂಡ ಅವ್ರು ನಿಮಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅಂತ ಹೇಳ್ತೇನೆ ಸೊ ಅದನ್ನು ನೋ ನೆನ್ಪಿಟ್ಕೊಳ್ಬೇಕು ಅದರ ಜೊತೆಗೆ ನಿಮಗೆ ವಿಶೇಷ ವಿಶೇಷವಾಗಿ ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ನ ಕುಟುಂಬದವರ ಮುಖಾಂತರ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಇರ್ತವೆ ಅದರ ಬಗ್ಗೆ ಕೂಡ ನೀವು ಗಮನ ಕೊಡಬೇಕಾದಂತಹ ಅನಿವಾರ್ಯತೆಗಳು ನಾನು ಹೇಳಿದರೆ ಪರಿಹಾರ ಒಂದೇ ಸೂರ್ಯನಿಗೆ ಪರಿಹಾರ ಮಾಡಿದರೆ ಮೇ ಬಿ ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಸಾಲ್ ಸೊಲ್ಯೂಷನ್ ಸಿಗ್ಬೋದು ಅಂತ ಹೇಳ್ತೇನೆ ಸೂರ್ಯನಿಗೆ ಸಂಬಂಧಪಟ್ಟಂತೆ ಒಂದು ಕಿಲೋ ಗೋಧಿ ಹಿಟ್ಟು ಅಥವಾ ಗೋಧಿಯನ್ನು ಯಾರಿಗಾದರೂ ನಿಮ್ಮ ಕೈಯಿಂದ ದಾನ ಮಾಡಿ ಆದಿತ್ಯ ಅವರ ದಿವಸ ದಾನ ಮಾಡಿ ಯಾವಾಗ ಬೇಕಾದ್ರೂ ದಾನ ಮಾಡಿ ಪರವಾಗಿಲ್ಲ ಸೊ ಇದರ ಮುಖಾಂತರ ಅದನ್ನು ಒಂದು ಕಡಿಮೆ ಅಂದರೂ ಹತ್ತು ವಾರಗಳ ಕಾಲ ಮಾಡಿಕೊಂಡ್ರೆ ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಒಂದು ಹತ್ತು ವಾರಗಳ ಕಾಲ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯ ತೀರಾ ಜಾಸ್ತಿ ಅದರ ಮುಖಾಂತರ ಇಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಅಪ್ಸ್ಟ್ರಕಸ್ಸನ್ನು ದೂರ ಮಾಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಓಕೆನಾ ನಾ ಗೊತ್ತಾಯ್ತೀಗ ತುಲಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಬಂದ್ಬಿಡೋಣ ವೃಶ್ಚಿಕ ರೈತನೇ ವೃಶ್ಚಿಕ ಇಲ್ಲಿ ವೃಶ್ಚಿಕ ಲಗ್ನಕ್ಕೆ ಹನ್ನೆರಡನೇ ಮನೆಯಲ್ಲಿ ಅಲ್ವಾ ವೃಶ್ಚಿಕ ಲಗ್ನಕ್ಕೆ ಹನ್ನೆರಡನೇ ಮನೆಯಲ್ಲಿ ಯಾವುದು ಆ ಗ್ರಹಣ ನಡೀತಾ ಈಗ ಟ್ವೆಲ್ತ್ ಹೌಸಲ್ಲಿ ಗ್ರಹಣ ನಡೀತಾಂಟು ಅದರ ಹನ್ನೆರಡನೇ ಮನೆಗೆ ಈಗ ರೈಟ್ ವೃಶ್ಚಿಕ ಲಗ್ನಕ್ಕೆ ಅದರ ಟ್ವೆಲ್ತ್ ಹೌಸ್ ಅಂದರೆ ವ್ಯಯಸ್ಥಾನದಲ್ಲಿ ನಡೀತಾ ಉಂಟು ವ್ಯಯಸ್ಥಾನ ಕೂಡ ಯಾವುದಕ್ಕೆ ಸಂಬಂಧಪಟ್ಟದ್ದು ಅದು ಕೂಡ ಹೆಲ್ತ್ಗೇನೆ ಸಂಬಂಧಪಟ್ಟದು ಆರೋಗ್ಯಕ್ಕೇ ಸಂಬಂಧಪಟ್ಟಂಥ ವಿಚಾರಗಳು ಅಲ್ಲಿ ಕೂಡ ಆರೋಗ್ಯದ ವಿಚಾರಗಳು ಬಹಳಷ್ಟು ಇನ್ಫ್ಲಯೆನ್ಸ್ ಆಗುವಂತ ಸಾಧ್ಯತೆ ತೀರಾ ತೀರ ನಿಮ್ಮನ್ನು ಹಾಸ್ಪಿಟಲ್ಗೆ ಕಳಿಸ್ಕೊಡ್ಬೋದು ಹಾಸ್ಪಿಟಲೈಸ್ ಆಗ್ಬೋದು ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ತಂದೆಯ ಪ್ರಾಪರ್ಟಿ ಇದ್ದರೆ ತಂದೆಯ ಪ್ರಾಪರ್ಟಿಯ ವಿಚಾರದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತೀರಂತ ಅಂತ ಇಂಡಿಕೇಷನ್ ಇದೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಒಂದು ಹೆಲ್ತ್ ರಿಲೇಟೆಡ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಕೂಡ ನೀವು ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬಂದೇ ಬರುತ್ತೆ ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅದರಲ್ಲೂ ಕೂಡ ಆರೋಗ್ಯ ಅಂತೂ ವಿಶೇಷ ರೀತಿಯಲ್ಲಿ ಗಮನ ಕೊಡಿ ಅಂತ ಹೇಳ್ತೇನೆ ಅನೇಕ ಕೆಟ್ಟೋಗುದ ಆನಂತರ ತಂದೆಯ 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 ಪ್ರಾಪರ್ಟಿ ವಿಚಾರ ಅದೇನು ನಿಮಗೆ ಬರಲಿಕ್ಕೆ ಉಂಟು ಅಲ್ವಾ ತಂದೆಗೆ ತಂದೆಯ ಪ್ರಾಪರ್ಟಿ ಬಟವಾಡೆ ಆಗಲಿಕ್ಕೆ ಉಂಟು ಬರಲಿಕ್ಕೆ ಉಂಟು ನೀವು ಕೇಳ್ತಾ ಇತ್ತು ಅದರಲ್ಲೆಲ್ಲ ಜಗಳಾಗ್ಬೋದು ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅಂತ ಹೇಳ್ತೇನೆ ಸೊ ಬಟ್ ನೀವೇನು ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ಸಮಯದವರೆಗೆ ಅದರಲ್ಲಿ ಯಾವುದನ್ನು ಕೇಳಲಿಕ್ಕೆ ಹೋಗಬೇಡಿ ಪೇಷನ್ಸನ್ನು ಇಟ್ಕೊಂಡು ಸುಮ್ಮನೆ ಇರಲಿಕ್ಕೆ ಪ್ರಯತ್ನ ಮಾಡಿ ಪರವಾಗಿಲ್ಲ ಪೇಷನ್ಸ್ ಇಟ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದೆ ಹಾಗೇನಾಗುತ್ತೆ ನಿಮಗೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಒಂದು ವೇಳೆ ಈಗಾಗಲೇ ನೀವು ಹೋದಾಗ ಬಹಳಷ್ಟು ತೊಂದರೆಗಳು ಕ್ರಿಯೇಟ್ ಆಗೋದು ಯಾಕಂದರೆ ಗ್ರಹಣ ನಡೀತಾ ಉಂಟು ತೊಂದರೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ಕೂಡ ತೀರಾ ಇರೋದು ಜಾಸ್ತಿ ಅಂತೇಳಿ ಅದಕ್ಕೋಸ್ಕರ ಏನು ಮಾಡಬೇಕು ಸುಮ್ಮನೆ ಬಿಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಓಕೆನಾ ಆ ನಂತರ ಮಕ್ಕಳ ವಿಚಾರ ಮಕ್ಕಳು ಮಕ್ಕಳಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಪ್ರೀತಿ ಪ್ರೇಮ ಡಿಸ್ಕನೆಕ್ಟ್ ಆಗ್ಬೋದು ಇದೆಲ್ಲ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಬರ್ಬೋದು ಯಾರಿಗೆ ನಮ್ಮ ವೃಶ್ಚಿಕ ಲಗ್ನದವರಿಗೆ ಬಹಳಷ್ಟು ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ ರೈಟ್ ತಾನೆ ಓಕೆನ ಗೊತ್ತಾಯಿತು ಈಗ ನೆಕ್ಸ್ಟ್ ಬಂದ ಮೇಡಮ್ ಧನುರ್ ಲಗ್ನಕ್ಕೆ ಸಂಬಂಧಪಟ್ಟಂತೆ ರೈಟಾ ಓಕೆ ಧನುರ್ ಲಗ್ನ ಲಗ್ನಕ್ಕೆ ಸಂಬಂಧಪಟ್ಟಂತೆ ಲಾಭ ಸ್ಥಾನದಲ್ಲಿ ರೈಟಾ ಇಲ್ಲಿಂದ ಅಲ್ವಾ ಇಲ್ಲಿಂದ ಇಲ್ಲಿಂದ ಲೆಕ್ಕ ಮಾಡಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದನೇ ಮನೆಯಲ್ಲಿ ಗ್ರಹಣ ನಡೀತಾ ಉಂಟು ಇದು ಅಂತಹ ತೊಂದರೆಗಳಂತೂ ಖಂಡಿತ ಅಲ್ಲ ಲಗ್ನದವರಿಗೆ ಹನ್ನೊಂದನೇ ಮನೆ ಸೂರ್ಯನಿಗೆ ಸಂಬಂಧಪಟ್ಟಂತೆ ಅದು ಅಂಥ ಪ್ರಾಬ್ಲಮೆಟಿಕ್ ಅಂತೂ ಖಂಡಿತ ಅಲ್ಲ ಆದರೂ ಕೂಡ ಏನಾಗುತ್ತೆ ಅಲ್ಲಿ ರಾಹುವಿನ ಪ್ರಭಾವ ಜಾಸ್ತಿ ಇರ್ತದೆ ಹನ್ನೊಂದನೇ ಮನೆಯಲ್ಲಿ ಇಲೆವೆಂತ್ ಹೌಸಲ್ಲಿ ಏನಿರ್ತದೆ ರಾಹುವಿನ ಪ್ರಭಾವ ವಿಶೇಷ ಜಾಸ್ತಿ ಆಗಿರುವುದರಿಂದ ಇಲ್ಲಿ ಕೂಡ ಆರೋಗ್ಯದ ಸಮಸ್ಯೆಗಳು ಮೋಸ ಹೋಗುವಂಥದ್ದು ಅಥವಾ ನಿಮಗೆ ಹಿರಿಯರಿಂದ ಪ್ರಾಪರ್ಟಿ ಬರಬೇಕು ಆ ವಿಚಾರದಲ್ಲಿ ಮೋಸ ಹೋಗುವಂಥದ್ದು ನಿಮ್ಮ 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 ಅಕ್ಕನಿಗೆ ನಿಮ್ಮ ಅಣ್ಣನಿಗೆ ನಿಮ್ಮ ಹಿರಿಯರಿಗೆ ತೊಂದರೆ ಉಂಟಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಿಮ್ಮ ನಿಮ್ಮ ತಂದೆ ಒಡ ಹುಟ್ಟಿದವರ ಮುಖಾಂತರ ಕೂಡ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅದರ ಬಗ್ಗೆ ತುಂಬ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಇನ್ನು ಯಾರಾದರೂ ಹಣ ಕೊಡಬೇಕು ಲಾಭನೇ ಬರ್ತಾ ಇಲ್ಲ ಲಾಭದಲ್ಲಿ ತೊಂದರೆ ಆಗಿದೆ ಯಾರಾದರೂ ಹಣ ಕೊಡಬೇಕಂದ್ರೂ ಕೂಡ ನಿಮಗೆ ಅದರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಇರ್ತವೆ ಸ್ವಲ್ಪ ಫೈಟಿಂಗ್ ಆಗುತ್ತೆ ಅದೇನೋ ಆಗುತ್ತೆ ಸಮಸ್ಯೆಗಳಂತೂ ಬಂದೇ ಬರುತ್ತೆ ಅಂತ ಇಂಡಿಕೇಷನ್ ಇದೆ ಆದರೂ ಕೂಡ ಏನಾಗುತ್ತೆ ಲಾಭ ಸ್ಥಾನದಲ್ಲಿರುವ ಆ ಪ್ಲಾನೆಟ್ಸ್ ಅದು ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತೆ ಅದರಿಂದಾಗಿ ನಾನು ಹೇಳಿದ ಪರಿಹಾರವನ್ನು ಮಾಡಿಕೊಂಡಾಗ ಬರತಕ್ಕಂಥ ಒಂದಷ್ಟು ತೊಂದರೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅದು ಎಲ್ಲಿವರೆಗೆ ನಿಮಗೆ ಒಂದು ರಿಸಲ್ಟ್ ಅನ್ನು ಕೊಡುತ್ತೆ ಅಂದರೆ ನೀವು ಭೂಮಿಯನ್ನೇ ಕಳ್ಕೊಳ್ಬೋದು ಮನೆಯನ್ನು ಕಳ್ಕೊಳ್ಬೋದು ವಾಹನ ಕಳ್ಕೊಳ್ಬೋದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿರ್ತದೆ ನೀವೇನಾದರೂ ಕಳ್ಕೊ ಕಳ್ಕೊಳ್ಳುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದೇನೋ ಕಳ್ಕೊಳ್ತೀರಾ ನಿಮಗೆ ಇರೋದಿಲ್ಲ ನಿಮಗೆ ದಕ್ಕುವುದಿಲ್ಲ ಅಥವಾ ಮಾಡಿಟ್ಟಿದ್ದೀರಾ ಮಾರ್ಬೇಕಾದಿತ್ತು ಅಥವಾ ಜಾಗ ಮಾಡಿಟ್ಟಿದ್ದೀರಾ ಅದನ್ನು ಯಾರಿಗೂ ಕೊಡಬೇಕಾದೀತು ಅಥವಾ ಏನಾದರೂ ಮೋಸ ಆಗಿ ಹೋಗಬೇಕಾದ ನಿಮ್ಮ ಕೈಯಿಂದ ಹೊರಟೋಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಈ ಭೂಮಿ ವಿಚಾರ ಮನೆ ವಿಚಾರ ಅದರಲ್ಲೆಲ್ಲದರಲ್ಲೂ ಕೂಡ ಬಹಳ ಜಾಗ್ರತೆ ಮಾಡಿ ಒಂದು ತಿಂಗಳವರೆಗೆ ಅದರಲ್ಲಿ ಯಾವುದಕ್ಕೂ ಪ್ರೊಸೀಡ್ ಆಗಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಒಂದು ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಅದು ಕೂಡ ಧನು ಲಗ್ನದವರಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಬಹಳ ಒಳ್ಳೆ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ನಾನು ಕೊನೆಗೆ ಹೇಳುವಂತಹ ಒಂದು ಟೆಕ್ನಿಕನ್ನು ನೀವು ಇಟ್ಟುಕೊಂಡಾಗ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಸೊ ಅದನ್ನು ಫಾಲೋ ಮಾಡಿ ಎಲ್ಲರೂ ಕೂಡ ನೋಡೋಕ್ಕೆ ಪ್ರಯತ್ನ ಮಾಡಿ ಈಗ ನಾನು ಭಾವದ ಭಾವಗೆ ಬಂದಾಗ ಏನಾಗುತ್ತೆ ಒಂದಷ್ಟು ಪ್ರೆಡಿಕ್ಷನ್ ಬೇರೆ ಬೇರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಈಗ ಈಗಿನ ಮಟ್ಟಕ್ಕೆ ಅದು ನನ್ನ ಲೆಕ್ಕದ ಅಗತ್ಯ ಇತ್ತಲ್ಲ ಈಗ ಏನಾಗುತ್ತೆ ಅಂದರೆ ಈಗ ನೋಡಿ ಈಗ ಈಗ ಗೋಚಾರದಲ್ಲಿ ಗುರು ವಕ್ರಿಯಾಗಿದ್ದಾನೆ ಆಲ್ರೆಡಿ ಬಟ್ ಶನಿ ಮಹಾರಾಜ ಏನು ವಕ್ರಿಯಾಗಿದ್ದಾನೆ ಆಲ್ರೆಡಿ ಆಗಿದ್ದಾನೆ ಇನ್ನೇನು ಆತ ಕುಂಭ ಕುಂಭರಾಶಿಗೆ ಪ್ರವೇಶ ಅಂತ ಮಾಡ್ತಾನೆ ಈ ಒಂದು ಜನವರಿ ತಿಂಗಳಲ್ಲಿ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಆ ನಂತರ ಪರವಾಗಿಲ್ಲ ಗುರು ವಕ್ರಿಯಾಗಿರೋದು ಒಳ್ಳೆಯ ಲಕ್ಷಣ ಅಲ್ಲ ಗುರು ರಾಹುಗೆ ಹತ್ತಿರದಲ್ಲಿದ್ದಾನೆ ವಕ್ರಿಯಾಗಿದ್ದಾನೆ ಅದರ ಮುಖಾಂತರ ಏನಾಗುತ್ತೆ ಧಾರ್ಮಿಕ ರೀತಿಯಲ್ಲಿ ಕೆಲವೆಲ್ಲ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಧರ್ಮ ಧರ್ಮಗಳ ಮಧ್ಯೆ ಹೊಡೆದಾಟ ಬಡಿದಾಟಗಳು ಏನಾದರೂ ತೊಂದರೆಗಳು ಬರುವಂಥದ್ದು ಈ ಮೂಮೆಂಟಲ್ಲಂತೂ ನಡೀತೇ ನಡೆದೇ ನಡೆಯುತ್ತೆ ಇದು ಇನ್ನೂ ಗುರು ಮಾರ್ಗಿ ಆಗುವವರೆಗೂ ಕೂಡ ಈ ಸಮಸ್ಯೆಗಳನ್ನು ನಾವು ನೋಡಬೇಕಾದಂತಹ ಅನಿವಾರ್ಯ ಖಂಡಿತ ಉಂಟು ಆನಂತರ ಹೇಗಾದರೂ ಗುರು ಈಗ ವರ್ಷದ ಕೊನೆಗೆ ರಾಶಿ ಬದಲಾವಣೆ ಮಾಡ್ತಾನೆ ಅನಂತರ ಮೇಷರಾಶಿಗೆ ಬಂದ್ಬಿಡ್ತಾನೆ ಮೇಷರಾಶಿಗೆ ಬಂದಾಗ ಏನಾಗುತ್ತೆ ಗುರು ರಾಹು ಜೊತೆಗೆ ಕಾಂಬಿನೇಷನ್ ಅಲ್ಲಿ ಬರ್ತಾನೆ ಸ್ವಲ್ಪ ಸಮಯದವರೆಗೆ ಆಗ ಕೂಡ ಏನಾಗುತ್ತೆ ರಾಹು ಮತ್ತು ಗುರುವಿನ ಒಂದು ಕಾಂಬಿನೇಷನ್ ಇರುವುದರಿಂದ ಅದನ್ನು ಚಾಂಡಾಲ ದೋಷ ಅಂತ ಕರೀತಾರೆ ಆಗ ಕೂಡ ಧರ್ಮಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ವಿಚಾರಗಳಲ್ಲಿ ಕಲಹಗಳು ವಿಪರೀತ ಜಾಸ್ತಿ ಆಗುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಸೊ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಂತೂ ಮಾಡಲೇಬೇಕು ರೈಟ್ ತಾನೇ ಅದೇ ರೀತಿ ಈಗ ನಾನು ಧನುರ್ಲಗ್ನವೇ ತೆಗೆದುಕೊಂಡಾಗ ಏನಾಗುತ್ತೆ ಗುರು ಎಲ್ಲಿ ಬಂದಿರ್ತಾನೆ ಧನುರ್ಲಗ್ನಕ್ಕೆ ನಾಲ್ಕನೇ ಗುರು ಬಂದಿರುತ್ತೆ ಅದಕ್ಕೇನೆ ನಿಮ್ಮ ಭೂಮಿ ವಿಚಾರ ಮನೆ ವಿಚಾರ ವಾಹನದ ವಿಚಾರ ತಾಯಿ ವಿಚಾರ ಸುಖದ ವಿಚಾರ ಇದೆಲ್ಲ ದೊಡ್ಡ ಮಟ್ಟಿಗೆ ಇನ್ಫ್ಲುಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಈಗ ಗ್ರಹಣ ಕೂಡ ಎಲ್ಲಿ ನಡೀತಾ ಉಂಟು ಲಾಭಸ್ಥಾನದಲ್ಲಿ ನಡೆದು ಈ ಲಾಭಸ್ಥಾನ ನಿಮ್ಮ ನಾಲ್ಕನೇ ಮನೆಗೆ ಎಂಟನೇ ಮನೆ ಹಾಗಾದ್ರೆ ನೀವು ಭೂಮಿ ಕಳ್ಕೊಳ್ಬೋದು ವಾಹನ ಕಳ್ಕೊಳ್ಬೋದು ನಿಮ್ಮ ನಿಮ್ಮ ಮನೆ ಕಳ್ಕೊಳ್ಬೋದು ಅಂತಹ ಒಂದು ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿದೆ ಗುರು ವಕ್ರಿಯಾಗಿರುವುದರಿಂದ ಅಲ್ಲಿ ಯಾರಾದರೂ ನಿಮ್ಮನ್ನು ಆ ರೀತಿಯಾಗಿ ಸಂಕಷ್ಟಕ್ಕೆ ಸಿಲುಕಿಸಿ ಬಿಡ್ತಾರೆ ನೀವು ಕೂಡ ಅನಿವಾರ್ಯತೆಯಿಂದ ನಿಮಗೆ ಮನೆ ಮಾರಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಅಂತೂ ಬರಬಹುದು ಬಟ್ ಏನೇ ಬಂದರೂ ಕೂಡ ಒಂದು ತಿಂಗಳವರೆಗೆ ಯಾವುದೇ ಡಿಸಿಷನನ್ನು ತಗೊಳ್ಳಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ ಆನಂತರ ದಿನಗಳಲ್ಲಿ ನೀವು ಪ್ರೊಸೀಡಾಗಿ ಪರವಾಗಿಲ್ಲ ಇದರಲ್ಲಿ ಯಾರಿಗೆ ತುಂಬ ಎಫೆಕ್ಟನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ ನಿಮ್ಮ ಜಾತಕದಲ್ಲಿ ಗುರು ದಶೆ ಗುರುಭುಕ್ತಿ ನಡೀತಾ ಇದ್ದಾರೆ ಅಥವಾ ನಿಮಗೆ ನಲವತ್ತರಿಂದ ನಲವತ್ತೊಂಬತ್ತರ ಏಜ್ ಸಿರೀಸ್ ನಡೀತಾ ಇದ್ದಾರೆ ಅಥವಾ ನಿಮಗೆ ರವಿದಶೆ ದಶೆ ರವಿ ಭುಕ್ತಿ ನಡೀತಾ ಇದ್ದಾರೆ ಈ ಒಂದು ವಿಷಯದಲ್ಲಿ ಬಹಳಷ್ಟು ಪರಿಣಾಮಗಳು ಬೀರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಾನು ಏನು ಹೇಳಿದ್ದೇನೋ ಆ ಪರಿಣಾಮಗಳಲ್ಲಿ ಕಂಡುಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಸೊ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗುತ್ತೆ ರೈತನೇ ಓಕೆನಾ ಸೊ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದುಬೇಡೋಣ ಮಕರ ಲಗ್ನಕ್ಕೆ ಸಂಬಂಧಪಟ್ಟ ಇದು ಮಕರ ಲಗ್ನಕ್ಕೆ ಹತ್ತನೇ ಮನೆಯಲ್ಲಿ ನಿಮಗೆ ಗ್ರಹಣ ಬರ್ತಾ ಉಂಟು ಈಗ ಹತ್ತನೇ ಮನೆ ಮಕರ ಲಗ್ನಕ್ಕೆ ಹತ್ತನೇ ಮನೆ ಮಕರ ಲಗ್ನ ಮಕರ ರಾಶಿಯವರಿಗೆ ಹತ್ತನೇ ಟೆಂತ್ ಹೌಸಲ್ಲಿ ಗ್ರಹಣ ಬರ್ತಾ ಉಂಟು ಹಾಗಾದರೆ ಅಲ್ಲಿ ಏನು ಇನ್ಫ್ಲೂಯೆನ್ಸ್ ಆಯಿತು ಈಗ ನಿಮ್ಮ ಕಾರ್ಯಕ್ಷೇತ್ರ ಬಹಳಷ್ಟು ಇನ್ಫ್ಲುಯೆನ್ಸ್ ಆಯಿತು ಕೆಲಸನೇ ಇರಲ್ಲ ಅಪರ್ಚುನಿಟೀಸ್ ಏನಿಲ್ಲ ವ್ಯಾಪಾರ ಆಗ್ತಾ ಇಲ್ಲ ಹಣಕಾಸು ಕೂಡ ಬರ್ತಾ ಇಲ್ಲ ಏನು ಮಾಡೋ ಗೊತ್ತಾ ಈ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿರ್ತದೆ ನೀವು ಬೇಕಾದರೆ ನೋಡಿ ನಮ್ಮ ಮಕರ ಲಗ್ನದವರಿಗೆ ವಿಶೇಷವಾಗಿ ಏನಾಗುತ್ತೆ ನಿಮ್ಮ ತಂದೆಯ ಕುಟುಂಬದಲ್ಲಿ ಬಹಳಷ್ಟು ಕಲಹಗಳಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾಕಂದ್ರೆ ಹತ್ತನೇ ಮನೆ ನಿಮ್ಮ ತಂದೆಯ ಕುಟುಂಬ ಹಾಗಾದರೆ ಮಕರ ಲಗ್ನ ಮತ್ತು ಮತ್ತು ಮಕರ ರಾಶಿಯವರಿಗೆ ತಂದೆಯ ಕುಟುಂಬದಲ್ಲಿ ಬಹಳಷ್ಟು ತೊಂದರೆಗಳು ಕಲಹಗಳು ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ತೀರಾ ಜಾಸ್ತಿ ನಿಮಗೆ ಸಂಬಂಧಪಟ್ಟಂತೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನೀವು ಎದುರಿಸ್ಬೇಕಾದೀತು ಆಪರ್ಚುನಿಟೀಸ್ ಏನಿಲ್ಲ ಏನೂ ಇಲ್ಲ ಹಣ ಬರ್ತಾ ಇಲ್ಲ ಏನು ಮಾಡಿ ಗೊತ್ತಾಗಲ್ಲ ಕನ್ಫ್ಯೂಸ್ ಆಗಿಬಿಟ್ಟಿರ್ತೀರಾ ಅಥವಾ ಯಾಕೋ ಗೊತ್ತಿಲ್ಲ ನಾನೆಲ್ಲ ಎಫರ್ಟ್ ಆಗ್ತೇನೆ ಆದರೂ ಕೂಡ ನನಗೆ ಒಂಥರ ಅಪ್ಪ ಅವಕಾಶಗಳೇ ಬರ್ತಾ ಇಲ್ಲ ಎನ್ನುವ ಒಂದು ಚಿಂತೆ ನಿಮ್ಮನ್ನು ಶುರು ಆಗುತ್ತೆ ಯಾರಿಗೆ ಮಕರ ರಾಶಿ ಮಕರ ಲಗ್ನದವರಿಗೆ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಉಂಟು ತಂದೆಯ ಕುಟುಂಬದಲ್ಲಿ ವಿಶೇಷ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ನಿಮ್ಮ ಪಾರ್ಟ್ನರ್ಗೆ ಸಂಬಂಧಪಟ್ಟಂತೆ ಅವರ ಪ್ರಾಪರ್ಟಿ ವಿಚಾರದಲ್ಲಿ ಸಮಸ್ಯೆ ಆಗ್ಬೋದು ನಿಮ್ಮ ಪಾರ್ಟ್ನರ್ನ ಪ್ರಾಪರ್ಟಿ ಏನುಂಟು ಅದರ ವಿಚಾರದಲ್ಲಿ ಕೂಡ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಆನಂತರ ನಿಮ್ಮ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ನಿಮ್ಮ ಮಕ್ಕಳಿದ್ದರೆ ಮಕ್ಕಳ ಆರೋಗ್ಯದ ವಿಚಾರಗಳು ಅಥವಾ ನಿಮ್ಮ ಓದು ಏನುಂಟು ಓದಿನ ವಿಚಾರದಲ್ಲಿ ಡಿಸ್ಕನೆಕ್ಟ್ ಆಗ್ಬೋದು ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅಲ್ಲಿ ಅಪಸ್ವರ ಬರ್ಬೋದು ಅಥವಾ ನಿಮ್ಮ ಸ್ನೇಹಿತರು ಮತ್ತು ಪ್ರೀತಿ ಪ್ರೇಮದಲ್ಲಿ ಸಮೇತ ನಿಮಗೆ ಎಲ್ಲೋ ಒಂದು ಕಡೆಯಲ್ಲಿ ಶತ್ರುತ್ವ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ನಿಮ್ಮ ಒಡಹುಟ್ಟಿದವರು ಯಾರಾದರೂ ಕೂಡ ಒಬ್ಬರು ಅದರಲ್ಲಿ ಬಹಳಷ್ಟು ಸಫರ್ ಆಗ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಒಡ ಸಂಬಂಧ ಂತೆ ಬಹಳಷ್ಟು ನೆಗೆಟಿವ್ ರಿಸಲ್ಟನ್ನು ಬರು ನೆಗೆಟಿವ್ ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಆ ಒಂದು ವೇಳೆ ಒಡ ಹುಟ್ಟಿದವ್ರಿಗೆ ಏನಾದರೂ ಆರೋಗ್ಯದ ಸಮಸ್ಯೆ ಉಂಟು ದಯವಿಟ್ಟು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅವ್ರ ಜೊತೆಗಿರಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಕರ್ಕ ಮಕರ ರಾಶಿ ಮತ್ತು ಮಕರ ಲಗ್ನದವರು ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ ರೈತನೇ ಹಾಕಬೇಕು ಸೊ ಯಾವುದೇ ಡಿಸಿಷನನ್ನು ಈಗ ಒಂದು ತಿಂಗಳವರೆಗೆ ತೆಗೆದುಕೊಳ್ಳಿಕ್ಕೆ ಹೋಗೋದು ಬೇಡ ಅಂತ ಹೇಳ್ತೇನೆ ಸುಮ್ಮನೆ ಇರಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ಗೋಧಿಯ ದಾನ ಅತ್ಯುತ್ತಮವಾದ ಒಂದು ಪರಿಹಾರ ಅಂತ ಹೇಳ್ತೇನೆ ಗೋಧಿ ದಾನ ಮಾಡಿದಾಗ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಯಾವತ್ತಿದ್ರು ಕೂಡ ಗೋಧಿ ಯಾರು ಯಾರ ರಿಲೇಟೆಡದು ಅದು ಸೂರ್ಯನ ರಿಲೇಟೆಡ್ ರೈಟ್ ಆ ಸೂರ್ಯನಿಗೆ ಸಂಬಂಧಪಟ್ಟಂಥ ಧಾನ್ಯ ಗೋಧಿ ಹಾಗಾದ ಅದನ್ನು ಕೊಟ್ಟಾಗ ಏನಾಯಿತು ಗೋಧಿಯಿಂದ ನಿಮಗೆ ಸೂರ್ಯನಿಂದ ಬರ್ತಕ್ಕಂತಹ ಸಮಸ್ಯೆಗಳು ನೀವು ಬೈಪಾಸ್ ಮಾಡಿಬಿಟ್ರಿ ನೀವು ಡೈವರ್ಟ್ ಮಾಡಿಬಿಟ್ರಿ ಈಗ ಪರವಾಗಿಲ್ಲ ಈಗ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ಕ್ರಿಯೇಟ್ ಅದಕ್ಕೋಸ್ಕರ ಯಾವ ಪ್ಲಾನೆಟ್ಸ್ ನಿಮಗೆ ತೊಂದರೆ ಕೊಡ್ತಾ ಉಂಟು ಅದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ದಾನ ಮಾಡಿದಾಗ ಅದಕ್ಕೆ ಸಂಬಂಧ ವಸ್ತುಗಳನ್ನು ಜಲಪ್ರವಾಹ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಬ್ರಾಹ್ಮಣರಿಗೆ ಕೊಟ್ಟಾಗ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ದನಕ್ಕೆ ಅಂದರೆ ದನಕ್ಕೆ ತಿನ್ನಿಸಿದಾಗ ಖಂಡಿತ ನಿಮಗೆ ಅದರಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಅಬ್ಸ್ಟ್ರಕಲ್ಸ್ಗಳು ದೂರ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾರಿಗಾದರೂ ಕೂಡ ಕೈ ನೋವು ಅಂತ ಇಟ್ಕೊಂಡು ವಿಪರೀತ ಮೈ ಕೈ ನೋವು ಅಪ್ಪ ಏನು ಮಾಡಿ ಗೊತ್ತಾಗಲ್ಲ ಕೈ ನೋವು ಹೇಗಾಗುತ್ತೆ ಯಾಕಂದ್ರೆ ನಿಮ್ಮ ಈ ಜಾಯಿಂಟ್ನ ಮಧ್ಯೆ ಗ್ರೀಸ್ ಇರುತ್ತಲ್ಲೋ ಅದು ಆ್ಯಕ್ಚುಲಿ ವೀಕ್ ಆಗಿರ್ತದೆ ಅದಕ್ಕೋಸ್ಕರ ಶನಿ ಮಹಾರಾಜ ತೊಂದರೆ ಕೊಡ್ತಾ ಇದ್ದಾನೆ ನೋವನ್ನು ಕ್ರಿಯೇಟ್ ಮಾಡುವಾಗ ಕುಜ ಕುಜನ ಎನರ್ಜಿ ಜಾಸ್ತಿ ಆಯಿತು ಪಿತ್ತ ಜಾಸ್ತಿ ಆಯಿತು ಪಿತ್ತ ಜಾಸ್ತಿ ಆದಾಗ ಏನಾಯಿತು ಅಲ್ಲಿ ಅದೇನು ನಿಮಗೆ ಈ ಆಯಿಲಿ ಸ ಆಯಿಲ್ ಆಯಿಲಿ ಸ ಆಯಿಲಿ ಥರ ಇಲ್ಲಿ ಇರ್ತದಲ್ವ ಈ ಪಾರ್ಟಲ್ಲಿ ಅಲ್ವ ಇದನ್ನು ಹೇಗೆ ಗ್ರೀಸ್ ಗ್ರೀಸ್ ರೈಟ್ ಇದನ್ನು ಹೀಗೆ ಬಗ್ಬೇಕಾದ್ರೆ ಇಲ್ಲಿ ಇರ್ತಲ್ಲೋ ಅದೇನಾಗುತ್ತೆ ಈ ಹೀಟ್ ಜಾಸ್ತಿಯಾಗಿ ಅದು ಒಣಗಲಿಕ್ಕೆ ಸ್ಟಾರ್ಟ್ ಆಗ ಮೈಕೈ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಜೋಂಪ್ ಆಗುತ್ತೆ ನಿಮಗೆ ನಡಿಲಿಕ್ಕೆ ಆಗಲ್ಲ ಗಂಟು ನೋವು ಬರುತ್ತೆ ಆ ಮೂಮೆಂಟಲ್ಲಿ ನೀವೇನು ಮಾಡಬೇಕು ಒಂದೇದಾಗಿ ಎಣ್ಣೆ ಹಚ್ಚುವುದು ಅತ್ಯುತ್ತಮದ ಪರಿಹಾರ ಎಣ್ಣೆ ಅತ್ಯುತ್ತಮದ ಎಣ್ಣೆಯನ್ನು ತೆಗೆದುಕೊಂಡು ಹಚ್ಚಿ ಅಂತ ಹೇಳ್ತೇನೆ ನಾನು ನೋಡಿದ್ರ ಪ್ರಕಾರ ಆ ಕಾಲು ನೋವು ಮಂಡಿ ನೋವು ಬೆನ್ನು ನೋವು ಬೆನ್ನ ಹುರಿ ನೋವು ಆನಂತರ ಹಲವಾರು ನೋವುಗಳಿಗೆ ರಾಮಬಾಣದಂಥ ಒಂದು ಎಣ್ಣೆ ಅದು ಬಂದು ಈ ಧರ್ಮಸ್ಥಳದವರ ಸಂದುಲಿನ್ ರೈಟಾ ಸಂದುಲಿನ್ ಸಂದುಲಿನ ಅದರ ಹೆಸರು ರೈಟ್ ಸಂದುಲಿನ್ ಅವು ಬಹಳ ಚೆನ್ನಾಗಿದೆ ಆ ಎಣ್ಣೆಯನ್ನು ಯಾರು ಬೇಕಾದರೂ ಬಳಸಿ ನೋಡ್ಬೋದು ಬಹಳಷ್ಟು ನೋವು ನಿವಾರಕೆ ಬೇರೆ ಇರ್ಬೋದು ಗೊತ್ತಿಲ್ಲ ನನಗೆ ಬಟ್ ನಾನು ನೋಡಿದ್ರಲ್ಲಿ ಆ ಎಣ್ಣೆ ಬಹಳಷ್ಟು ಬಹಳಷ್ಟು ಪಟ್ಟಿ ಪರಿಣಾಮಕಾರಿ ಯಾರು ಬೇಕಾದ್ರೂ ಅದನ್ನು ಟ್ರೈ ಮಾಡಿ ನೋಡ್ಬೋದು ಕಾಲು ನೋವು ಕೈ ನೋವು ಗಂಟು ನೋವು ಬೆನ್ನು ನೋವು ಇದಕ್ಕೆಲ್ಲ ಅತ್ಯುತ್ತಮದ ಪರಿಹಾರ ಸಂಧುಲಿನ್ ಸಂದುಲಿನ್ ಅಂತ ಬಾಟಲ್ ತುಂಬ ಚೆನ್ನಾಗಿದೆ ನಮ್ಮ ಧರ್ಮಸ್ಥಳದ ಪ್ರಾಡಕ್ಟ್ ಅದು ತುಂಬ ಚೆನ್ನಾಗಿದೆ ನಮಗೆ ಊರಿನಲ್ಲಂತೂ ಸಿಗುತ್ತೆ ಬಾಂಬೆಗೆ ಮೇಲೆ ನನಗೆ ಗೊತ್ತಿಲ್ಲ ಊರಿನಲ್ಲಂತೂ ಆಲ್ರೆಡಿ ಸಿಗುತ್ತೆ ಸೊ ಅದನ್ನು ತರಿಸ್ಕೊಂಡು ನೀವು ಅದರಲ್ಲಿ ಮಾಲಿಷ್ ಮಾಡಿದಾಗ ಖಂಡಿತ ನೋವು ನೋವು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅದರ ಜೊತೆಗೆ ಸ್ವಲ್ಪ ಈ ಬೆಳೆ ಯಾಕಂದರೆ ಹೀಟ್ ಜಾಸ್ತಿ ಆಗಿದೆ ಹೀಟ್ ಜಾಸ್ತಿ ಆದಾಗ ಏನು ಮಾಡಬೇಕು ತಂಪು ವಸ್ತುಗಳನ್ನು ತಿನ್ನಬೇಕು ಜೀರಿಗೆಯನ್ನು ಬೆಳಿಗ್ಗೆ ಬೆಳಿ ರಾತ್ರಿ ಹೊತ್ತು ನೀರಲ್ಲಿ ಹಾಕಿಟ್ಟು ಅದರ ನೀರನ್ನು ಕುಡಿಲಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕು ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಅದರ ಜೊತೆಗೆ ಈ ಪುನರ್ ಪುಳಿ ಬರುತ್ತಲ್ಲ ಪುನರ್ ಪುಳಿ ಓಕೆ ಸೊ ಅದರ ಜ್ಯೂಸ್ ಕುಡಿಯೋದು ಅದರ ನೀರನ್ನು ಕೂಡ ಕುಡಿಯೋದ್ರಿಂದ ಬೆಳಿಗ್ಗೆ ಬೆಳಿಗ್ಗೆ ಇದು ಕೂಡ ನಿಮ್ಮ ಪಿತ್ತವನ್ನು ಶಾಂತಪಡಿಸದೆ ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಇಲ್ಲ ಪಿತ್ತ ಜಾಸ್ತಿ ಆದಾಗ ನಿಮ್ಮ ತಲೆ ಕೂದಲು ಕೂಡ ಹೊರಟೋಗುತ್ತೆ ಕೆಲವರಿಗೆಲ್ಲ ಕಂಪ್ಲೇಂಟ್ ಇರ್ತಲ್ಲ ತಲೆ ಕೂದಲು ಹೊರಟೋಗ್ತು ತಲೆ ಇಲ್ಲ ನಿಲ್ತಾಯಿಲ್ಲ ಅದೇನೋ ಸಮಸ್ಯೆ ಅಥವಾ ಪಿತ್ತಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಿದೆ ಹಾಗಂದರೆ ಪಿತ್ತ ಜಾಸ್ತಿ ಆದಾಗ ಹೀಟ್ ಜಾಸ್ತಿ ಆದಾಗ ಯಾವುದು ಕೂಡ ನಿಲ್ಲೋದಿಲ್ಲ ಮತ್ತು ಎಲ್ಲವೂ ಸಮಸ್ಯೆ ಕ್ರಿಯೇಟ್ ಆಗಲಿ ಸ್ಟಾರ್ಟ್ ಆಗಿದೆ ರೈಟ್ ಅದಕ್ಕೆ ಏನು ಗಮ್ ಬೇಕೋ ಗಮ್ ಇರೋದಿಲ್ಲಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇದರ ಮುಖಾಂತರ ಆ ತಲೆ ಕೂದಲು ಕೂಡ ಉದರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಒಂದೇದಾಗಿ ನಾನು ಹೇಳಿದ ಈ ಟೆಕ್ನಿಕ್ ತಮ್ಮ ದೇಹವನ್ನು ತಂಪ್ ಮಾಡಿಕೊಳ್ಳುವಂಥದ್ದು ಎಣ್ಣೆಯಿಂದ ಮಾಲಿಶ್ ಮಾಡೋ ಅಲ್ವಾ ತಲೆ ಕೂದಲು ಕೂಡ ಹೋದಾಗ ಏನಾದ್ರೂ ಬೇರೆ ಬೇರೆ ಎಣ್ಣೆನೇ ಪ್ರಯೋಗ ಮಾಡ್ತಿರ್ತಾನೆ ಬೇರೆ ಏನು ಏನು ಯಾಕೆ ಎಣ್ಣೆ ಪ್ರಯೋಗ ಮಾಡೋದು ಯಾಕಂದರೆ ಹೀಟ್ ಜಾಸ್ತಿ ಉಂಟು ಅದಕ್ಕೋಸ್ಕರ ಬೇರೆ ಬೇರೆ ರೀತಿ ಎಣ್ಣೆ ಅದು ಬಂತು ಇದು ಬಂತು ಹಾಗೆ ರೈಟ್ ತಾನೆ ಬೇರೆ ಬೇರೆ ಎಣ್ಣೆಯನ್ನು ನಾವು ಪ್ರಯೋಗಕ್ಕೆ ತರ್ತಾ ಇರ್ತೇವೆ ರೈತನೇ ನಾನು ಚಿಕ್ಕಂದಿನಿರುವಾಗ ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೆರಡು ವಯಸ್ಸಿರುವಾಗ ನಾನೊಂದು ಎಣ್ಣೆ ಬಳಸ್ತಾ ಇದ್ದೆ ಆ ಎಣ್ಣೆ ಬಂದು ಗಾದ್ರೇಜ್ರ ಪ್ರಾಡಕ್ಟ್ ಅನೂಪ್ ಅಂತ ಈಗಲೂ ಸಿಗುತ್ತೆ ಅನೂಪ್ ಅದನ್ನು ಬಳಸ್ತಾ ಇದೆ ಅದು ತುಂಬ ಚೆನ್ನಾಗಿತ್ತು ಆ ಮೂಮೆಂಟಲ್ಲಿ ರೈಟ್ ಈಗ ಇಲ್ಲ ಈಗ ನಮಗೆ ಬೇಕಾಗಿಲ್ಲ ಉಂಟು ತಲೆ ಕೂದಲು ಪರವಾಗಿಲ್ಲ ಸೊ ಅದನ್ನು ಬಳಸ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಈಗ ಕೂಡ ನಿಮಗೆ ಸಿಗುತ್ತೆ ಯಾವುದು ಅನೂಪನ್ನ ಅಂತ ಆಯಿಲ್ ಇದೆ ಗೋದ್ರೇಜ್ ಪ್ರಾಡಕ್ಟ್ ಅದು ತುಂಬ ಚೆನ್ನಾಗಿ ಅದು ಕೂಡ ವರ್ಕ್ ಆಗಿದೆ ಈಗ ಆ ಕ್ವಾಲಿಟಿ ಹಿಂದೆ ಇದ್ದ ಕ್ವಾಲಿಟಿ ಈಗ ಉಂಟು ನನಗಂತೂ ಗೊತ್ತಿಲ್ಲ ಬಟ್ ಆ ಮೂಮೆಂಟನ್ನು ನಾನು ಬಳಸಿದ್ದೆ ನನಗಂತೂ ಒಳ್ಳೆ ಕೆಲಸ ಮಾಡಿದೆ ಅಥವಾ ನೀವು ಕೂಡ ಈಗ ಬೇಕಾದರೂ ಕೂಡ ಬಳಸಿ ನೋಡ್ಬೋದು ಏನೂ ತೊಂದರೆ ಇಲ್ಲ ರೈಟ್ ತಾನೇ ಹಾಗಾದರೆ ಮೊದಲೇದಾಗಿ ಈ ಒಂದು ತಲೆಗುದೆಲ್ಲ ಉದ್ದಿರ್ತಾ ಉಂಟು ಹೀಟ್ ಕಡಿಮೆ ಮಾಡಬೇಕು ಅದು ಪಿತ್ತ ಪಿತ್ತಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡಿ ಹೀಟ್ ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಎಣ್ಣೆ ಹಚ್ಚುವಂಥ ಕೆಲಸವನ್ನು ನೀವು ಮಾಡಲೇಬೇಕು ಆನಂತರ ಜಾಯಿಂಟ್ ಪೇಯ್ನ್ ಆದಾಗ ಕೂಡ ಇದೇ ಪರಿಸ್ಥಿತಿ ರೈಟಾ ಸೊ ಅದಕ್ಕೋಸ್ಕರ ಅದನ್ನು ಮಾಡಲಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿರುತ್ತೆ ಆನಂತರ ಮಕರ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಮಕರ ಲಗ್ನ ಮಕರ ರಾಶಿ ಹತ್ತನೇ ಮನೆಯಲ್ಲಿ ಆ ಗ್ರಹಣ ದೋಷ ಉಂಟು ಗ್ರಹಣ ನಡೀತಾ ಹಾಗಾದರೆ ತಂದೆ ಕುಟುಂಬದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗುವಂಥ ನಿಮ್ಮ ಕಾರ್ಯಕ್ಷೇತ್ರ ವಿಶೇಷವಾಗಿ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಅಥವಾ ಕಾರ್ಯಕ್ಷೇತ್ರ ಒಂದು ತಿಂಗಳವರೆಗೆ ಆನಂತರ ಎಲ್ಲ ಸರಿಯಾಗುತ್ತೆ ಹೆದರುವಂಥ ಅವಶ್ಯಕತೆಗಳು ಇಲ್ಲವೇ ಇಲ್ಲ ಅದರಲ್ಲೂ ಕೂಡ ರಾಶಿ ಮಕರ ಲಗ್ನದವರಿಗೆ ಈ ಒಂದು ದೀಪಾವಳಿ ತಿಂಗಳಲ್ಲಿ ಯಾವಾಗಲೂ ಸಮಸ್ಯೆ ಇರ್ತದೆ ಇದು ಹೊಸ ಖಂಡಿತ ಅಲ್ಲ ಯಾವಾಗಲೂ ತೊಂದರೆಗಳು ಇದ್ದೇ ಇರ್ತವೆ ಸೊ ಅದಕ್ಕೋಸ್ಕರ ಈ ಬಾರಿ ಕೂಡ ನಾರ್ಮಲ್ ಆಗಿ ಅದು ಚಿಂತೆಗಳು ಬರುವಂಥದ್ದು ಇದ್ದೇ ಇರ್ತವೆ ರೈತನ ಓಕೆನಾ ಗೋಧಿಯಾದಾನ ಅತ್ಯುತ್ತಮವಾದ ಪರಿಹಾರ ಇದು ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ ರೈಟಾ ಓಕೆನಾ ಅದಕ್ಕೋಸ್ಕರ ಯಾವಾಗ ನಾನು ಹೇಳಿದ್ರೆ ನಿಮಗೆ ಮೈಕೈ ನೋವು ಬಂದಾಗ ನೀವೇನು ಮಾಡಿ ತೊಗೋರು ಬೇಳೆ ಓಕೆ ನೋವಿಗೆ ಸಮ ತೊಗೋರ್ ಒಂದು ಎಣ್ಣೆ ಹಚ್ಚೋದು ಮಾಡಲೇಬೇಕು ನೀವು ರೈಟ್ ಎಲ್ಲಿ ಎಣ್ಣೆ ಮಾಲಿಷ್ ಮಾಡಬೇಕು ಅದನ್ನು ಮಾಡಬೇಕು ಆನಂತರ ತೊಗೋರು ಬೇಳೆಯಿಂದ ನಿವಾರಿಸಿ ತೆಗೆದಾಗ ತೊಗೋ ಒಂದು ಹಿಡಿ ತೊಗೊರು ಬೆಳೆಯಿಂದ ಇಡೀ ದೇಹಕ್ಕೆ ನಿವಾರಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡಿ ದೂರ ಬಿಸಾಡಿ ಹಕ್ಕಿಗಳಿಗೆ ಹಾಕಿ ದನಕ್ಕೆ ತಿನ್ನಿಸಿ ನೀವೇನು ಬೇಕಾದ್ರೂ ಮಾಡಿ ಸೊ ಇದನ್ನು ಮಾಡಿದಾಗ ಏನಾಗುತ್ತೆ ಮತ್ತು ಆ ಕುಜನಿಂದ ನೋವು ಕೊಡುವಂಥ ಪ್ಲಾನೆಟ್ಸ್ ಯಾವುದು ಕುಜ ಓಕೆ ಮಂಗಳ ನೋವು ಕೊಡ್ತಾನೆ ಹಾಗಾದರೆ ಆ ಅದಕ್ಕೆ ಸಂಬಂಧಪಟ್ಟ ಪ್ಲಾನೆಟ್ಸ್ನ ಆ ಎನರ್ಜಿಯನ್ನು ನೀವು ಡೈವರ್ಟ್ ಈಗ ಮಾಡಿದ್ರೀಗೇನಾಯಿತು ನೋವು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಎಲ್ಲ ರೀತಿಯಲ್ಲಿ ಕೂಡ ಇದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡ್ಬೋದು ಯಾರಾದರೂ ಕೂಡ ಇನ್ನು ಕೆಲವರಿಗೆಲ್ಲ ಬಹಳಷ್ಟು ಏನಾಗುತ್ತೆ ತೊಂದರೆಗಳಿರ್ತವೆ ತೊಂದರೆಗಳು ಇಂಕ್ರೀಸ್ ಆಗ್ತಾ ಹೋಗ್ತವೆ ಈಗ ಹಣಕಾಸಿನ ವಿಚಾರ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಇಂಕ್ರೀಸ್ ಆಗ್ತಾ ಹೋಗ್ತವೆ ಇನ್ನು ಕೆಲವರಿಗೆಲ್ಲ ಆರೋಗ್ಯದ ವಿಚಾರ ಇಂಕ್ರೀಸ್ ಆಗ್ತಾ ಹೋಗ್ತಾ ಇರ್ತದೆ ಅದು ಸರಿಯಾಗಲಿಕ್ಕೆ ಬಿಡುವುದಿಲ್ಲ ಕೆಲವು ಕೆಲವೆಲ್ಲ ಕೌಟುಂಬಿಕ ಸಮಸ್ಯೆಗಳು ಇನ್ಕ್ರೀಸ್ ಆಗ್ತೈತಿತ್ತು ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ ಈ ಸಂಬ ಈ ಈ ಸಂದರ್ಭದಲ್ಲಿ ಕೂಡ ಏನಾಗುತ್ತೆ ಅದು ಎಲ್ಲೊಂದು ಕಡೆ ನೆಗೆಟಿವ್ ರಿಸಲ್ಟನ್ನು ಕೊಡಲಿಕ್ಕೆ ಸ್ಟಾರ್ಟ್ ಹಾಗಾದರೆ ಇನ್ಕ್ರೀಸ್ ಮಾಡುವಂಥ ಪ್ಲಾನೆಟ್ಸ್ ಯಾವುದು ಅದು ಒಂದು ಗುರು ಹಾಗಾದರೆ ನಿಮ್ಮ ಜ ಗುರು ಕೆಟ್ಟೋಗಿದ್ದಾನೆ ಅದಕ್ಕೋಸ್ಕರ ಅದೇನು ಕೆಟ್ಟೋಗಿದ್ದು ಕೆಟ್ಟೋಗಿರುವಂತಹ ನಿಮಗೆ ತೊಂದರೆ ಕೊಡುವಂತಹ ವಿಷಯಗಳು ಅದನ್ನೇ ಅಭಿವೃದ್ಧಿ ಮಾಡ್ತಾ ಹೋಗ್ತಾರೆ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ಒಂದು ಗುರುವಾರ ದಿವಸ ಒಂದು ಮುನ್ನೂರು ಗ್ರಾಮ್ ಕಡಲೆಯನ್ನು ತೆಗೆದುಕೊಂಡು ಮುನ್ನೂರು ಗ್ರಾಮ್ ಕಡಲೆಯನ್ನು ತೆಗೆದುಕೊಂಡು ಅದನ್ನು ಬೇಕಾದರೆ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಪರವಾಗಿಲ್ಲ ಬಿಳಿ ಬಟ್ಟೆಯಲ್ಲಿ ಅದನ್ನು ಕಟ್ಟಿ ರಾಘವೇಂದ್ರ ಸ್ವಾಮಿ ಅಲ್ಲಿ ಇಟ್ಟು ಬರಬೇಕು ರಾಘವೇಂದ್ರ ಸ್ವಾಮಿ ಟೆಂಪಲಲ್ಲೇ ಹೋಗಿ ಇಟ್ಟು ಬರಬೇಕು ಅದು ಸಾಯಿಬಾಬಾ ನಡೀತದೆ ಬಟ್ ರಾಘವೇಂದ್ರ ಸ್ವಾಮಿ ಅಲ್ಲಿ ಇಟ್ಟು ಬಂದಾಗ ಇದನ್ನು ಮಚ್ ಬೆಟರ್ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ರಾಘವೇಂದ್ರ ಸ್ವಾಮಿ ಅಲ್ಲಿ ಇಟ್ಟು ಬರಬೇಕು ಅದನ್ನು ಒಂದು ಅಟ್ಲೀಸ್ಟ್ ಒಂದು ಮೂರು ಗುರುವಾರಾದರೂ ಮಾಡಬೇಕು ನೀವು ರೈಟ್ ತಾನೆ ಇದನ್ನು ಇದನ್ನು ಮಾಡಿದಾಗ ಏನಾಗುತ್ತೆ ನಿಮಗೆ ಬರತಕ್ಕಂಥ ಒಂದಷ್ಟು ಹಣಕಾಸಿನ ವಿಚಾರ ಅದೇನು ಗೊತ್ತಿಲ್ಲಪ್ಪ ಅಪ್ಸ್ಟಕಲ್ಸ್ ಬರ್ತಾ ಉಂಟು ಬಾರಿ ಬಾರಿಗೂ ಹಣಕಾಸು ಸಮಸ್ಯೆ ಆಗ್ತಾ ಉಂಟು ಆರೋಗ್ಯದಲ್ಲಿ ಯಾವಾಗಲೂ ಸಮಸ್ಯೆನೇ ಸಾಂಸಾರಿಕ ಜೀವನ ಸರಿ ಇಲ್ಲ ಕೌಟುಂಬಿಕ ಜೀವನ ಸರಿ ಇಲ್ಲ ಅದರಲ್ಲಿ ಪ್ರಾಬ್ಲಮ್ ಇನ್ಕ್ರೀಸ್ ಆಗ್ತಾ ಉಂಟು ಡಿಕ್ರೀಸ್ ಆಗ್ತಾನೇ ಇಲ್ಲ ಅದು ಕಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಆಗ್ತಾ ಅಂದಾಗ ಈ ಒಂದು ಸಣ್ಣ ಟೆಕ್ನಿಕನ್ನು ಅನ್ನ ಒಂದು ಏನು ಮಾಡಬೇಕು ನೀವು ಗುರುವಾರ ದಿವಸ ಮುನ್ನೂರು ಗ್ರಾಮ್ ಚಿಕ್ಕ ಕಡಲೆ ದೊಡ್ಡ ಕಡಲೆ ಅಲ್ಲ ಅಂದರೆ ಕಾಬುಲಿ ಚೆನ್ನಲ್ಲ ಅದಕ್ಕಿಂತ ಸಣ್ಣ ಕಡಲೆ ಬರ್ತದೆ ಕಪ್ಪು ಕಡಲೆ ಅದನ್ನು ತೆಗೆದುಕೊಂಡು ಚೆಂದ ಮಾಡಿ ಅದನ್ನು ಏನು ಮಾಡಬೇಕು ಒಂದು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು ಅದನ್ನು ಟೆಂಪಲಲ್ಲಿ ಇಟ್ಟು ಬನ್ನಿ ಅಥವಾ ನೀವು ನಿವಾಳಿಸದಿದ್ರೂ ಕೂಡ ಹಾಗೇನೇ ಇಟ್ಟು ಬಂದರೂ ಕೂಡ ಪರವಾಗಿಲ್ಲ ನೋಡಿ ಏನೆಲ್ಲ ಫರಕ್ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನೆಲ್ಲ ಚೇಂಜಸ್ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿ ಸೊ ಇದನ್ನೆಲ್ಲ ಟ್ರೈ ಮಾಡಿ ನೋಡಿ ಅಂತ ಹೇಳಿ ನೋಡಿ ಯಾವ ರೀತಿ ರಿಸಲ್ಟನ್ನು ನೀವು ಪಡ್ಕೊಳ್ತೀರಲ್ಲ ಅದಕ್ಕೋಸ್ಕರ ಹೆದರುವಂಥ ಅವಶ್ಯಕತೆಗಳಿಲ್ಲ ಯಾವುದೇ ಒಂದು ಯಾವುದೇ ಒಂದು ಪ್ಲಾನೆಟ್ಗೆ ಸಂಬಂಧ ತೊಂದರೆ ಆಯಿತು ಹೆದ್ರ ಸೊ ಇದನ್ನು ಮಾಡಿದಾಗ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಯಾಕಂದರೆ ಜಾತಕ ಏನು ಜಾತಕದಲ್ಲಿ ಏನಾಗುತ್ತೆ ಆ ನೀವೇನು ಕೆಲಸ ಮಾಡ್ತೀರಾ ಅದಕ್ಕೆ ಸಂಬಂಧಪಡೆ ಒಂದು ಪ್ಲಾನೆಟ್ಸ್ ಅಲ್ಲಿ ಕೆಲಸ ಮಾಡ್ತದೆ ಈಗ ನೀವು ಕಾರ್ಯಕ್ಷೇತ್ರಕ್ಕೆ ಹೋಗ್ತೀರಾ ಕೆಲಸಕ್ಕೆ ಹೋಗ್ತೀರಾ ಕೆಲಸಕ್ಕೆ ಹೋಗಬೇಕಾದ್ರೆ ಶನಿ ಮಹಾರಾಜ ಕೆಲಸ ಮಾಡಬೇಕು ತಾನೆ ಶನಿ ಮಹಾರಾಜನ ಒಂದು ಎಫರ್ಟ್ ತಾನೆ ಅದು ಎಲ್ಲವೂ ಕೂಡ ಹಾಗಾದರೆ ನೀವು ಶನಿ ಮಹಾರಾಜ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಅಂದಾಗ ಕಾರ್ಯಕ್ಷೇತ್ರ ಕೂಡ ಚೆನ್ನಾಗಿರ್ತದೆ ನೋ ಡೌಟ್ ಅಂತ ಹೇಳ್ತೇನೆ ಕಾರ್ಯಕ್ಷೇತ್ರ ಬಹಳ ಚೆನ್ನಾಗಿರ್ತದೆ ಬಹಳ ಚೆನ್ನಾಗಿ ಒಂದು ವೇಳೆ ಶನಿ ಮಹಾರಾಜ ಡಿಸ್ಟರ್ಬೆನ್ಸ್ಗೆ ಒಳಗಾದಾಗ ಕಾರ್ಯಕ್ಷೇತ್ರ ಕೂಡ ಪ್ರಾಬ್ಲಮ್ಗಳು ಈಗ ಫಾರ್ ಎಕ್ಸಾನ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಲಗ್ನದಿಂದ ಐದನೇ ಮನೆಯಲ್ಲಿ ಶನಿ ಮಹಾರಾಜ ಬಂದುಬಿಟ್ಟ ಡೆಫಿನೆಟಾಗಿ ನಿಮ್ಮ ಕಾರ್ಯಕ್ಷೇತ್ರ ಪ್ರಾಬ್ಲಮ್ಗಳಾಗುತ್ತೆ ಬಾರಿ ಬಾರಿಗೂ ಕೆಲಸ ಬಿಡ್ತಾ ಹೋಗ್ತೀರಾ ಬೇರೆ ಏನೋ ಮಾಡ್ತೀರಾ ನಿಮ್ಗೆ ಏನಿರ್ತದೆ ಸಮಾಜ ಸೇವೆ ಮಾಡಬೇಕು ದಲಿತರ ಸೇವೆ ಮಾಡಬೇಕು ಅದರ ಅಂದರೆ ಅದರ ಅರ್ಥ ಏನಂದರೆ ಸಮಾಜದಲ್ಲಿ ತುಂಬಾ ಕೆಳವರ್ಗದವರ ಅವರ ಸೇವೆ ಮಾಡಬೇಕು ಅವ್ರಿಗೇನಾದರೂ ಈ ಹಂಬಲ ವಿಪರೀತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲಸ ಬಿಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ಐದನೇ ಮನೆಯ ಶನಿಯ ಎಫೆಕ್ಟ್ ಇದು ಎಷ್ಟಾದರೂ ಕೂಡ ಓಕೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಆನಂತರ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಮೂರನೇ ಮನೆಯಲ್ಲಿ ಶನಿ ಇದ್ದಾಗ ಕೂಡ ಏನಾಗುತ್ತೆ ಕಾರ್ಯಕ್ಷೇತ್ರ ಬಾರಿ ಬಾರಿಗೂ ಸಮಸ್ಯೆಗಳೊಳಗಾಗುತ್ತೆ ಮೂರನೇ ಮನೆಯಲ್ಲಿ ಶನಿ ಬಂದ್ಬಿಟ್ಟ ಮೂರನೇ ಮನೆ ರಾಹು ಬಂದ್ಬಿಟ್ಟ ಮೂರನೇ ಮನೆಯಲ್ಲಿ ಕೇತು ಬಂದುಬಿಟ್ಟ ಡೆಫಿನೆಟಾಗಿ ಆಗಿ ನಿಮ್ಮ ಕೆಲಸ ಕಾರ್ಯಕ್ಷೇತ್ರ ಅದು ಪ್ರಾಬ್ಲಮ್ ರೈತನ ರೈಟ್ ತಾನೆ ಹಾಗ ಆ ಮೂಮೆಂಟಲ್ಲಿ ಶನಿ ಮಹಾರಾಜನಿಗೆ ನಾವೇನು ಮಾಡಬೇಕಾಗುತ್ತೆ ನಾವು ಪರಿಹಾರಗಳನ್ನು ಮಾಡಬೇಕಾದಂತಹ ಉಂಟು ಶನಿ ಮಹಾರಾಜ ಯಾವುದರಿಂದ ತೃಪ್ತನಾಗಿಬಿಡ್ತಾನೆ ಅಲ್ವಾ ಇದು ವಿಷಯ ಯಾವ ಹೇಗೆ ತೃಪ್ತನಾಗ್ತಾನೆ ಶನಿ ಮಹಾರಾಜ ನಾವೇನು ಮಾಡ್ತೇವೆ ಹೆಚ್ಚಾಗಿ ಶನಿ ಮಹಾರಾಜನಿಗೆ ಸಂಬಂಧಪಟ್ಟಂತೆ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಹನುಮಂತನ ಟೆಂಪಲ್ಗೆ ಹಾಕಿ ಬರ್ತೇವೆ ಕೆಲವೊಮ್ಮೆ ಈಶ್ವರನ ಟೆಂಪಲ್ಗೆ ಹಾಕಿ ಬರ್ತೇವೆ ಓಕೆ ಪರವಾಗಿಲ್ಲ ಅದು ಒಳ್ಳಕ್ಷಣನೇ ಅದರಲ್ಲಿ ಏನು ತೊಂದರೆ ಇಲ್ಲ ಬಟ್ ಎಳ್ಳೆಣ್ಣೆ ಪ್ಯೂರ್ ಎಲ್ಲಿ ಸಿಗುತ್ತೆ ನಿಮ್ಗೀಗ ಇದೊಂದು ವಿಷಯ ಅಲ್ವಾ ಅದೇನು ಮಾಡ್ತೀರಾ ಶನಿ ಮಹಾರಾಜ ಅಂದರೆ ನೀವೆನ್ಸ್ಕೊಳ್ಳಿ ಒಂದು ಕಲ್ಪನೆ ಮಾಡ್ಕೊಳ್ಳಿ ಶನಿ ಮಹಾರಾಜ ಅಂದರೆ ಬರಫ್ ಐಸ್ ಓಕೆನಾ ಐಸ್ ಐಸ್ ಅಂತ ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲಿ ಏನು ಫ್ರಿಜ್ ಉಂಟಲ್ವಾ ಆ ಫ್ರಿಜ್ ಅಲ್ಲಿ ಮೇಲ್ಗಡೆ ಏನು ಅದು ಕೋಲ್ಡ್ ಆಗುವಂಥದ್ದುಂಟು ಅಲ್ವಾ ಬರಫ್ ಆಗುವಂಥದ್ದು ಫ್ರೀಜರ್ ಅದು ಬಂದು ಶನಿ ಮಹಾರಾಜ ರೈಟ್ ತಾನೆ ಓಕೆನಾ ಆ ಫ್ರಿಜ್ಜೇ ಶನಿ ಅದರಲ್ಲಿ ಮೇಲೆ ಇಟ್ಟರೂ ವಿಪರೀತ ಶನಿನೇ ಯಾಕೆ ಶನಿ ಮಹಾರಾಜ ಹಾಗೆ ಯಾಕಂದರೆ ಶನಿ ಮಹಾರಾಜ ಆಕಾಶಗಾಯದಲ್ಲಿ ಶನಿ ಮಹಾರಾಜ್ ಎಲ್ಲಿರ್ತಾನ ಅಲ್ಲಿ ಸೂರ್ಯನ ಬೆಳಕು ಹೋಗುವುದಿಲ್ಲ ಅದಕ್ಕೋಸ್ಕರ ಏನೋ ಅದು ಯಾವುದು ಕೂಡ ಕರಗೋದಿಲ್ಲ ಅದು ಐಸ್ ಆಗಿರ್ತದೆ ಬರಫ್ ಆಗಿರ್ತದೆ ಅದಕ್ಕೋಸ್ಕರ ಶನಿ ಮಹಾರಾಜ ಅಂದ್ರೆ ಕೋಲ್ಡ್ ಅಂತ ಕರಿಬೋದು ಕೋಲ್ಡ್ ಬರಫು ಯಾವಾಗ ಬರಫ್ ಆಗಿರ್ತಲ್ವೋ ಅದನ್ನು ಕರಗಿಸಲಿಕ್ಕೆ ಬೇಕಾಗಿ ನಾವೇನು ಮಾಡ್ತೇವೆ ಶನಿ ಮಹಾರಾಜನಿಗೆ ಸಂಬಂಧಪಟ್ಟಂತ ಒಂದು ಎಳ್ಳೆಣ್ಣೆಯನ್ನು ಆಂಜನೇಯನ ಟೆಂಪಲ್ಗೆ ಆಂಜನೇಯ ಅಂದ್ರೇನು ಆಂಜನೇಯ ಅಂದ್ರೆ ಜಾತಕದಲ್ಲಿ ಕುಜ ಕುಜ ಮಹಾರಾಜ ಕುಜ ಅಂದ್ರೇನು ಮಂಗಳ ಮಂಗಳ ಅಂದ್ರೇನು ಅದು ಶಕ್ತಿಗೆ ಸಂಬಂಧಪಟ್ಟಂತೆ ಎನರ್ಜಿಗೆ ಸಂಬಂಧಪಟ್ಟಂತೆ ಅಗ್ನಿಗೆ ಸಂಬಂಧಪಟ್ಟ ಕೆಲಸ ಮಾಡಿ ನೀವು ಯಾವಾಗ ಎಣ್ಣೆಯನ್ನು ಹಾಕ್ತಿರಾಗೇನಾಗುತ್ತೆ ಆ ಎಣ್ಣೆ ಅಗ್ನಿ ಜೊತೆ ಬೆರೆದುಕೊಂಡು ಏನಾಗುತ್ತೆ ಅಗ್ನಿಯನ್ನು ಉರಿಸುತ್ತೆ ಆನಂತರ ತಾನು ಕೂಡ ತನ್ನ ಬಲ ಪಡ್ಕೊಳ್ಳಿಕ್ಕೆ ಶುರು ಮಾಡಿದೆ ಈ ಟೆಕ್ನಿಕಲ್ಲಿ ಕೆಲಸ ಮಾಡ್ತದೆ ಅದಕ್ಕೋಸ್ಕರ ನಾವು ಯಾವಾಗಲೂ ಶನಿ ದೋಷ ಬಂತು ಅಥವಾ ನಿಮಗೆ ಸಾತಿ ಬಂತು ಅಷ್ಟಮ ಶನಿ ಬಂತು ಏನೋ ತೊಂದರೆ ಬಂತು ಶನಿ ದಶನೇ ನಡಿತು ಪ್ರಾಬ್ಲಮ್ ಸೊ ಈ ಟೆಕ್ನಿಕ್ ನಾವು ಅಲ್ಲಿ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಅದು ಪರವಾಗಿಲ್ಲ ಖಂಡಿತ ಮಾಡ್ಬೋದು ಅದರಲ್ಲಿ ಏನೂ ಸಮಸ್ಯೆ ಇಲ್ಲ ಅದು ಕೂಡ ಮಂಗಳವಾರ ದಿವಸ ಹೋಗಿ ಹಾಕಿದಾಗ ಮಂಗಳವಾರ ದಿವಸ ಹೋಗಿ ನೀವು ಎಣ್ಣೆಯನ್ನು ಹಾಕಿ ಬಂದಾಗ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡೋದು ಇದೊಂದು ವಿಚಾರ ಬಟ್ ಕೆಲವೊಮ್ಮೆ ಏನಾಗುತ್ತೆ ಈ ಶನಿ ಮಹಾರಾಜ ಬಂದಾಗ ಏನಾಗುತ್ತೆ ಆ ಲೈಫು ಕೂಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಬಾರಿ ಕೂಲ್ ಆಗುತ್ತೆ ಅಂದರೆ ಅದೇನೋ ಜೋಶಲ್ಲಿ ನಡೀತಾ ಇತ್ತು ರೈಟ್ ಜೋಶಲ್ಲಿ ನಡೆಯುತ್ತೆ ಎಲ್ಲವೂ ಕೂಡ ವ್ಯಾಪಾರ ಚೆನ್ನಾಗಿತ್ತು ಜೋಶಲ್ಲಿ ನಡೀತಾ ಇತ್ತು ಎಲ್ಲ ಹೋಗಿ ಬಟ್ ಶನಿ ಮಹಾರಾಜ ಬಂದುಬಿಟ್ಟಪ್ಪ ಶನಿ ದಶೆ ಸ್ಟಾರ್ಟ್ ಆಯಿತು ಅಂದಾಗ ಎಲ್ಲ ಕೂಲಾಗಲಿ ಸ್ಟಾರ್ಟ್ ಎಲ್ಲ ತಂಡ 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 ಯಾವುದು ಕೂಡ ನಡೀತಾನೆ ಇಲ್ಲ ಗೊತ್ತಿಲ್ಲ ಏನು ಮಾಡಬೇಕಂತ ಕೆಲಸ ಕೂಡ ಸರಿಯಾಗಿಲ್ಲ ಈ ರೀತಿಯಾದ ಪರಿಸ್ಥಿತಿ ಕೆಲವರಿಗೆ ಉಂಟಾಯಿತು ಆ ಮೂಮೆಂಟಲ್ಲಿ ನೀವೇನು ಮಾಡಬೇಕಾಗುತ್ತೆ ಹನುಮಾನ್ ಚಾಲಿಸದ ಪಠನೆಯನ್ನು ಮಾಡಬೇಕಾಗುತ್ತೆ ಹನುಮಾನ್ ಚಾಲಿಸದ ಪಠನೆಯನ್ನು ಮಾಡಿದಾಗ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ಬಟ್ ಹನುಮಾನ್ ಚಾಲಿಸದ ಪಠನೆಯನ್ನು ಮಾಡಬೇಕಾದ್ರೂ ಕೂಡ ಅದರಲ್ಲಿ ಕೂಡ ಸಿಸ್ಟಮ್ ಇರ್ತದೆ ಅದನ್ನು ಹೇಗೆ ಮಾಡಬೇಕು ಅಂತ ರೈಟ್ ಸುಮ್ಮನೆ ಅಂತ ಆಗೋದಿಲ್ಲ ನೀವು ಬರೀ ಇದನ್ನು ಇಟ್ಕೊಂಡು ಅಜಯ್ ಹನುಮಾನ್ ಜ್ಞಾನ ಗುಣ ಸಾಗರ್ ಜೈ ಕಪಿ ತಿಹುಲೋಕ ಊಜಾಗರ್ ಸೊ ಹಾಗೆ ಆಗೋದಿಲ್ಲ ಅದನ್ನ ಎತ್ತರದ ಸ್ವರದಲ್ಲಿ ಹೇಳಬೇಕಾಗುತ್ತೆ ಜೋರಾಗಿ ಹೇಳಬೇಕಾಗುತ್ತೆ ನಿಮ್ಮಲ್ಲೇ ಜೋಶ್ ಇರಬೇಕಾಗುತ್ತೆ ಅದನ್ನು ಹೇಳುವಾಗ ಯಾವಾಗ ಆ ರೀತಿಯಾಗಿ ಹೇಳ್ತೀರಲ್ಲೋ ಜೈ ಹನುಮಾನ್ ಜ್ಞಾನ ಗುಣ ಸಾಗರ್ ಜೈ ಕಪೀಶ್ ತಿಹ್ಲೋಕ್ ಊಜಾಗರ್ ಒಂದಷ್ಟು ಕೇಳುವ ಹಾಗೆ ಒಂದಷ್ಟು ಜನರಿಗೆ ಕೇಳುವ ಹಾಗೆ ಇಡೀ ಮನೆಯಲ್ಲಿ ಆ ಒಂದು ಎನರ್ಜಿ ಅನ್ನುಂಟು ಅದು ಸರೌಂಡಿಂಗಲ್ಲಿ ಅಲ್ಲಿ ಬರುವ ಹಾಗೆ ನೀವು ಆ ರೀತಿ ಪಠನೆ ಮಾಡಿದಾಗ ಏನಾಗುತ್ತೆ ಆ ಜೋಶ್ ನಿಮ್ಮಲ್ಲಿ ಬಂದ್ಬಿಡ್ತೀವಿ ಈಗ ಶನಿ ಮಹಾರಾಜನಿಗೆ ಅದೇನು ಅದೇನು ಐಸ್ ಆಗಿದೆ ಅಲ್ವಾ ಬರಫ್ ಆಗಿದೆ ಕರಗೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಶನಿ ಮಹಾರಾಜ್ ಅಂತಂದರೆ ನಿಮಗೆ ಬರುವುದಿಲ್ಲ ಅದಕ್ಕೋಸ್ಕರ ತುಂಬಾ ಜನ ಏನ್ಮಾಡ್ತಾರೆ ಈ ಒಂದು ಮಂತ್ರ ಪಠನೆ ಮಾಡಬೇಕಾದ್ರೆ ಆ ಸ್ಲೋ ಮೂಮೆಂಟ್ ಅಲ್ಲಿ ಮಾಡ್ತಾರೆ ಅಲ್ವಾ ಶನಿ ಎಫೆಕ್ಟ್ನೇ ಅಲ್ಲಿ ತರ್ತಾರೆ ಜೈ ಹನುಮಾನು ಜನ ಗುಣ ಇಷ್ಟೇ ಅಲ್ವಾ ಇಲ್ಲ ಕೆಲವರ ಮನಸ್ಸಲ್ಲೇ ಅದು ಕೆಲಸನೇ ಮಾಡಲ್ಲ ನಿಮಗೆ ನೀವು ಎಷ್ಟು ಬೇಕಾದ್ರೂ ಪಠನೆ ಮಾಡಿ ಇಡೀ ದಿನ ಪಠನೆ ಮಾಡಿ ಅದು ಆಗುವುದೇ ಇಲ್ಲ ನಿಮ್ಗೆ ಯಾವುದೇ ಕಾರಣ ಕೂಡ ಬಟ್ ಜೋರಾಗಿ ನೀವು ಒಂದು ಹನುಮಾನ್ ಚಾಲಿಸ ಮೂರು ಬಾರಿ ಬೆಳಿಗ್ಗೆ ಮೂರು ಬಾರಿ ಸಂಜೆ ಓದಿದ್ರೆ ಶನಿ ಮಹಾರಾಜಿಂದ ಬರತಕ್ಕಂಥ ಒಂದಷ್ಟು ಸಮಸ್ಯೆ ನಿವಾರಣೆ ಆಗ್ತದೆ ಜೋರಾಗಿ ಓದ್ಬೇಕು ಜೋರಾಗಿ ಕಂಠ ಜಾಸ್ತಿಯಾಗಿ ಆ ಹೇಗೆ ನಮ್ಮ ಪೌರೋಹಿತ್ಯ ಮಾಡುವಾಗ ಪುರೋಹಿತರೆಲ್ಲ ಆ ಮಂತ್ರ ಪಠನೆ ಮಾಡ್ತಾರೆ ನೋಡಿ ಒಂದು 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 ಲೆವೆಲಲ್ಲಿ ಮಂತ್ರ ಪಠನೆ ಮಾಡ್ತಾರೆ ಒಂದು ವೇಯಲ್ಲಿ ಅಲ್ಲಿ ಮಂತ್ರ ಪಠನೆ ಮಾಡ್ತಾರೆ ಅದೊಂದು ಸ್ವರನೇ ಬೇರೆ ಇರ್ತದೆ ಅದೇನೋ ನಿಮ್ಗೆ ಗೊತ್ತಾಗುತ್ತೆ ಅಲ್ಲೇನೋ ಹೋಮ ಹವನ ನಡೀತಾ ಉಂಟು ಆ ರೀತಿಯಾಗಿ ಮಂತ್ರ ಉಂಟದು ಅದೇ ರೀತಿ ಆ ಜೋಶನ್ನು ಇಟ್ಕೊಂಡು ನೀವು ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿದಾಗ ನೋಡಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆ ದೇವರನಗೂ ನಿವಾರಣೆ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಯಾಕಂದ್ರೆ ನಿಮಗೆ ಯಾಕೆ ನಿವಾರಣೆ ಆಗ್ತಲ್ಲ ಈಗ ನಾನು ನಾನೇನಾದರೂ ಕೇಳ್ತೇನೆ ಈಗ ಹನುಮಾನ್ ಚಾಲಿಸ ಪಠ ಯಾವುದು ದಿನ ಮಾಡ್ತೀನಿ ಸೊ ಯಾಕೆ ಮತ್ತೆ ಫಲ ಬರಲಿಲ್ಲ ಅಲ್ವಾ ಯಾಕೆ ಸುಮ್ಮನೆ ಅಂತೂ ನಮ್ಮ ಹಿರಿಯರು ಅಂತ ಹೇಳಿರೋದಿಲ್ಲ ಯಾಕೆ ಫಲ ಬಂದೆ ಯಾಕಂದರೆ ನೀನು ಅದನ್ನು ಸ್ಲೋ ಮೂಮೆಂಟಲ್ಲಿ ಮಾಡ್ತಾ ಇದೆಯಾ ಶನಿಯ ಎಫೆಕ್ಟನ್ನೇ ತಂದು ಮಾತಾ ಮಾಡ್ತಾ ಇದ್ದೀಯ ಅಲ್ಲೋ ಸ್ಲೋ ಮೂಮೆಂಟಲ್ಲಿ ಮನಸ್ಸಲ್ಲೇ ನೋಡಿಕೊಂಡು ಗುಡು 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 ಅಥವಾ ಅದು ಆಗು ಆಗುವಂಥ ವಿಚಾರ ಅಲ್ಲೋ ನಿಮಗೆ ಬೇಕಾದ ನೋಡಿ ಅದೇ ಪ್ರತಿಯೊಂದು ಮಂತ್ರ ಕೂಡ ಅದರದ್ದೇ ಆದಂತಹ ಕೆಲವು ಕಂಡೀಷನ್ ಇರ್ತದೆ ಅದನ್ನು ಫಾಲೋ ಮಾಡಿದಾಗಲೇ ಆ ಮಂತ್ರ ಏನು ನೋಡೋದು ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ಅನ್ಯತಃ ಮಾಡೋಲ್ಲ ಓಕೆನಾ ಅನ್ಯತಾ ನೀವು ಎಷ್ಟೇ ಇದು ಮಾಡಿದ್ರು ಕೂಡ ಅದು ಒಳ್ಳೆ ರಿಸಲ್ಟನ್ನು ಕೊಡೋಲ್ಲ ಅದಕ್ಕೋಸ್ಕರ ನಿಮಗೆ ಎನಿಸ್ಕೊಳ್ಳಿ ಹಿರಿಯರಿಂದ ಬರತಕ್ಕಂಥ ಭೂಮಿ ವಿಚಾರ ಸಮಸ್ಯೆ ಇದೆ ಮನೆ ಕಟ್ಟಲಿಕ್ಕೆ ಕಟ್ಲಿಗಾಗ್ತಾಯಿಲ್ಲ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇಲ್ಲ ಅದರಲ್ಲಿ ಸಮಸ್ಯೆ ಇದೆ ಕೋರ್ಟ್ ಕಚೇರಿಗೆ ಹೋಗಿದೆ ನಾನು ಹೇಳ್ತೀನಿ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಒಂದು ಮೂರು ಬಾರಿ ಸಂಜೆ ಒಂದು ಮೂರು ಬಾರಿ ಅದಕ್ಕೆ ಅದಕ್ಕಿಂತ ಹೆಚ್ಚು ಬೇಕಾದರೂ ಕೂಡ ಹನುಮಾನ್ ಚಾಲಿಸ ಪಠನ ಮಾಡಿ ಸಾಮೂಹಿಕ ರೀತಿಯಲ್ಲಿ ಮನೆಯಲ್ಲಿ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಪಠನ ಮಾಡಿ ಜೋರಾದ ಶಬ್ದದಿಂದ ಜೋರಾದ ಸ್ವರದಿಂದ ಮಾಡಿ ಜೋಶ್ ಇಟ್ಕೊಂಡು ಮಾಡಿ ನಿಮ್ಮಲ್ಲಿ ಎನರ್ಜಿ ಇರಬೇಕು ಅದನ್ನು ಇಟ್ಕೊಂಡು ಮಾಡಿ ನೋಡೋಣ ನಿಮ್ಮ ಭೂಮಿ ವಿಚಾರ ಸಮಸ್ಯೆ ನಿವಾರಣೆ ಆಗುತ್ತಾ ಇಲ್ವ ನೋಡಿ ಅಲ್ವಾ ಭೂಮಿ ವಿಚಾರ ಬಂತು ಅಲ್ಲೋ ಕೋರ್ಟಿಗೆ ಕಚೇರಿಗೆ ಹೋಗಿದೆ ಅದು ಅದೇನೋ ತೊಂದರೆ ಉಂಟು ಯಾರು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹಣಕಾಸು ಇಟ್ಕೊಂಡಿದ್ದೇನೆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾದ್ರೆ ಈ ಒಂದು ಟೆಕ್ನಿಕನ್ನು ಫಾಲೋ ಮಾಡಿ ನೋಡೋಣ ಆಗುತ್ತಾ ಇಲ್ಲ ಒಂದು ನೀವು ಇದಿರಿ ನಾನು ಇದ್ರ ನೋಡಬೇಡ ಓಕೆ ರೈಟ್ ಅದು ಆಗುತ್ತೆ ರೈಟಾ ಓಕೆ ಸೊ ಅದಕ್ಕೋಸ್ಕರ ಭರವಸೆ ಇಟ್ಕೊಂಡು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಬಹಳ ಒಳ್ಳೆ ರಿಸಲ್ಟನ್ನ ಪಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆ ಅದಕ್ಕೋಸ್ಕರ ಯಾವುದೇ ಒಂದು ಕಷ್ಟ ಬಂದಾಗ ಮೇ ಬಿ ಹೆದರುವಂಥ ಅವಶ್ಯಕತೆ ಲೆಕ್ಕದ ಖಂಡಿತ ಇಲ್ಲ ಕನ್ಫ್ಯೂಸ್ ಆಗುವಂಥ ಪ್ರಶ್ನೆ ಇಲ್ಲ ಈಗ ಪ್ರಶ್ನೆ ಏನು ಬರುತ್ತೆ ಅಂದರೆ ಕೆಲವರಲ್ಲಿ ಏನಾಗಿದೆ ನೀವು ಕೆಲವು ಜ್ಯೋತಿಷ್ಗಳ ಬಳಿಗೆ ಎಲ್ಲ ಹೋಗ್ತೀರಿ ರೈಟ್ ತಾನೇ ಒತ್ತು ಕೆಲವೆಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡಿಸ್ತಾರೆ ಏನಷ್ಟು ಅಗತ್ಯ ಉಂಟಾ ಅನ್ನೋದೊಂದು ಪ್ರಶ್ನೆ ರೈಟ್ ತಾನೇ ಓಕೆನಾ ನಾನು ಯಾರನ್ನು ದೂಷಿಸುದಿಲ್ಲ ಓಕೆನಾ ಅದು ಅವರವರ ಇಷ್ಟ ಅವ್ರು ಏನು ಬೇಕಾದ್ರು ಮಾಡ್ಕೊಳ್ಳಿ ಬೇಕಾಗಿಲ್ಲ ಬಟ್ ಒಂದು ವಿಷಯ ಒಂದು ಲಕ್ಷಗಟ್ಟಲೆ ಖರ್ಚು ಮಾಡುವಂಥದ್ದು ಏನಿರ್ತದೆ ಅಂಥ ಪ್ರಾಬ್ಲಮ್ ಅಷ್ಟೆಲ್ಲ ಖರ್ಚು ಮಾಡಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಬೇಕಾ ಅಂಥದ್ದೇನಾದರೂ ಉಂಟಾ ಇದೊಂದು ವಿಷಯ ಈಗ ನಾನೇ ಈಗ ವಾಸ್ತು ಮಾಡೋದಾದ್ರೂ ನನ್ನ ನನ್ನಲ್ಲಿ ಖರ್ಚಿನ ಪರಿಹಾರಗಳೇ ಇಲ್ಲ ನಾನು ಮಾಡೋದು ಕೂಡ ಇಲ್ಲ ಯಾರಿಗೂ ಕೂಡ ಓಕೆ ಅಂತ್ರ ಮಂತ್ರ ತಂತ್ರ ಅದು ಇದು ಯಾವುದು ಮಾಡೋಲ್ಲ ಸಿಂಪಲಾಗಿ ಹೇಳಿಕೊಡ್ತೇನೆ ಈ ರೀತಿ ಮಾಡಿ ಅಂತ ಆ ಮೂಮೆಂಟಲ್ಲಿ ಏನು ಬಂತು ಅದು ಹೇಳಿಕೊಡ್ತೇನೆ ಆದರೆ ಯಾರು ಮಾಡ್ಕೊಳ್ತಾರೆ ಗೆಲ್ತಾರೆ ವಿಷಯ ಬೇರೆ ಕೆಲವರೆಲ್ಲ ವಾಸ್ತವಿಕಾರಿದೆ ವಾಸ್ತುವಿಕಾರದಾಗ ಏನಾಗುತ್ತೆ ನಮಗೆ ಖರ್ಚು ಇರ್ತದೆ ಅದರ ಅದಕ್ಕೋಸ್ಕರ ನಮಗೀಗ ನನಗೆ ಹೊರಗಡೆ ವಾಸ್ತು ಮಾಡ್ಲಿಕ್ಕೆ ಹೋಗ್ತೇನೆ ಬಾಂಬೆಗೆ ವಾಸ್ತು ಮಾಡ್ಲಿಕ್ಕೆ ಹೋದಾಗ ಕಡಿಮೆ ಅಂದರೆ ಕೂಡ ಅರವತ್ತು ಸಾವಿರ ಚಾರ್ಜ್ ಮಾಡ್ತೀನಿ ನಾನು ಅರವತ್ತು ಸಾವಿರ ಯಾಕಂದರೆ ನನಗೆ ಹೋಗುವ ಬರುವ ಪೆಟ್ರೋಲ್ ಚಾರ್ಜೇ ಅಷ್ಟಾಗುತ್ತೆ ಪೆಟ್ರೋಲ್ ಚಾರ್ಜ್ ಬೇಕು ಆನಂತರ ಅಲ್ಲಿ ಹೋಗಿ ರೂಮ್ ಇರ್ತಾರೆ ರೂಮಲ್ಲಿ ನಿಲ್ಲಬೇಕು ನಾನು ಆನಂತರ ನಮ್ಮ ಜನ ಇರ್ತಾರೆ ಅವರಿಗೆ ಸಂಬಳ ಕೊಡಬೇಕು ಮತ್ತು ನಾನು ಕೆಲವು ಐಟಮ್ಸನ್ನು ವಸ್ತುಗಳನ್ನು ಬಳಸ್ತೇನೆ ಅದು ಬೇಕು ನಮಗೆ ತೊ ಇದೆಲ್ಲ ನಮಗೆ ಖರ್ಚು ಇರ್ತದೆ ಅದಕ್ಕೋಸ್ಕರ ಅಷ್ಟು ಹಣ ಅನಿವಾರ್ಯವಾಗಿ ತಗೊಳ್ಬೇಕು ಮತ್ತೆ ಬರೇ ಪೆಟ್ರೋಲ್ಗೆ ಇಪ್ಪತ್ತು ಸಾವಿರ ಹೋಗುತ್ತೆ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಗಾಡಿ ತಗೊಂಡು ಹೋಗದೆ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಮ್ಮ ಅಷ್ಟು ಸಾಮಾನು ಇರ್ತದೆ ಏನು ಮಾಡೋಕ ಸೊ ಇದೊಂದು ವಿಚಾರನೇ ಬೇರೆ ಯಾಕಂದರೆ ಅಷ್ಟು ಉಂಟು ಅದಕ್ಕೋಸ್ಕರ ಅದನ್ನು ತಗೊಳ್ಬೇಕಾಗಿದೆ ಈಗ ಊರಲ್ಲೇ ನಾನು ವಾಸ್ತು ಮಾಡೋದಾದ್ರೆ ಒಂದು ಮನೆಗೆ ಬರೋ ಟ್ವೆಂಟಿ ಫೋರ್ ತೌಸಂಡ್ ಚಾರ್ಜ್ ಮಾಡಿಯೇ ಮಾಡಿದೆ ಯಾಕಂದರೆ ನಮಗೆ ಖರ್ಚು ಉಂಟು ಅಷ್ಟು ಅದಕ್ಕೋಸ್ಕರ ಮಾಡಲೇಬೇಕಾಗುತ್ತೆ ರಿಸಲ್ಟ್ ಕೂಡ ಅದೇ ರೀತಿ ಇರ್ತದೆ ಬಟ್ ಕೆಲವೆಲ್ಲ ವಿಚಾರ ನೋಡಿದಾಗ ಈ ಲಕ್ಷಗಟ್ಟಲೆ ಖರ್ಚು ಮಾಡಿದಂಥ ಈಗ ನಾನು ಕೆಲವೆಲ್ಲ ನೋಡಿದ್ದೇನೆ ಒಬ್ರು ಯಾರೋ ಕಾಲ್ ಮಾಡಿದ್ರು ನನಗೆ ಯಾವುದೋ ಒಂದು ಪರಿಹಾರಕ್ಕೆ ಬೇಕಾಗಿ ಎಷ್ಟು ಮೂರು ಲಕ್ಷ ಖರ್ಚು ಮಾಡಿದಾರಂತೆ ಮೂರು ಲಕ್ಷ ಖರ್ಚು ಮಾಡಿ ಏನು ಸರ್ ನಿಮಗೆ ಏನಾದರೂ ಆಯ್ತಾ ಇದರಲ್ಲಿ ಏನೂ ಆಗಿಲ್ಲ ಸರ್ ಏನು ಮಾಡಿಯೇ ಕೊಟ್ಟಿಲ್ಲ ಅರೆ ಈ ಅದಕ್ಕೇ ಹೇಳೋದು ಏನಾಗುತ್ತೆ ಈ ಜ್ಯೋತಿಷ್ಯರ ಮೇಲೆ ಇದ್ದಂಥ ನಂಬಿಕೆ ಎಲ್ಲ ಹೊರಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪಾಪ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಇಷ್ಟೆಲ್ಲ ಖರ್ಚು ಮಾಡಿ ಪರಿಹಾರನೇ ಇಲ್ಲ ಏನಪ್ಪ ಮಾಡೋದು ರೈಟ್ ಅಥವಾ ಅವ್ರು ಅಳ್ತಾ ಇದ್ದಾರೆ ಪಾಪ ಮೂರು ಲಕ್ಷ ಕೊಟ್ಟಿದ್ದೀನಿ ಸರ್ ಏನು ಮಾಡೋಕ್ಕಾಗಲ್ಲ ಮತ್ತೆ ಅವ್ರು ಏನು ಹೇಳ್ತಾರೆ ಗೊತ್ತಾ ಆ ವ್ಯಕ್ತಿ ಬಗ್ಗೆ ಯಾರೋ ಒಬ್ಬರು ಹೆಂಗೆ ಗೊತ್ತಿಲ್ಲ ನಂಗೆ ಯಾರು ಅಂತ ಅವ್ರ ಬಗ್ಗೆ ಏನೇ ಸರ್ ಅವರು ಎಷ್ಟು ಎಷ್ಟು ಅವರು ಒಂಥರ ಜಾದೂಗಾರ್ ಥರ ಒಂಥರ ಟೆಕ್ನಿಕಲಿ ನಾಲೆಜ್ ಉಂಟು ಅಥವಾ ಅವರಲ್ಲಿ ತುಂಬಾ ವಿದ್ಯೆ ಉಂಟು ಅಂತಂದರೆ ಅವರು ಕೈಯಿಂದ ವಿಭೂತಿ ತೆಗೆದುಕೊಡ್ತಾರೆ ಸರ್ ಓಹ್ ಅರೆವಾ ಓಕೆ ಪರವಾಗಿಲ್ಲ ಆನಂತರ ಅದೇನು ಲಿಂಬು ಅಂತ ಲಿಂಬಂತೆ ಎಂದು ಕಾಗದದಲ್ಲಿ ಕಟ್ತಾರಂದರೆ ಮತ್ತೆ ಅದು ಮಾಯ ಆಗುತ್ತಂತಪ್ಪ ನಾಳೆ ಸರ್ ಅದರಲ್ಲಿ ಕೈ ಚಾಳಕ ಸರ್ ಅದರಲ್ಲಿ ಏನು ಉಂಟು ಅದರಲ್ಲಿ ಮಾಡಲಿ ನಮ್ಮ ಯಾರು ಯಾರದು ಮಾಡಿ ತೋರಿಸ್ತಾರೆ ಅದರಲ್ಲಿ ವಿಶೇಷತೆ ಏನುಂಟು ಅಂತ ಹೇಳಿದವರಿಗೆ ಬಟ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಇದು ವಿಷಯ ಇದೆ ಕೆಲವೆಲ್ಲ ಟೆಕ್ನಿಕನ್ನು ಇಟ್ಟುಕೊಂಡು ಕೂಡ ಮಂಗ ಮಾಡೋರು ಇರ್ತಾರಲ್ಲವಾ ಕೆಲವು ಜಾದು ಟೆಕ್ನಿಕನ್ನು ಇಟ್ಕೊಂಡು ಜನರಿಗೆ ಪಾಪ ಗೊತ್ತಾಗೋದಿಲ್ಲ ಕೈ ಚಾಳಕ ಏನುಂಟು ಅಂತ ಕೈಚಾಳಕದಲ್ಲಿ ಜನರನ್ನು ಮಂಗ ಮಾಡಿ ಕೂಡ ಇದು ಮಾಡ್ತಾರೆ ವಿಷಯ ಬೇರೆ ಓಕೆನಾ ಸೊ ಅಷ್ಟು ಖರ್ಚು ಮಾಡಿ ಪರವಾಗಿಲ್ಲ ಬಟ್ ಪರಿಹಾರ ಆಗಬೇಕು ಆಗೇನಾಗುತ್ತೆ ಸಮಾಧಾನ ಆಗುತ್ತೆ ಮೂರು ಲಕ್ಷ ಕೊಟ್ಟರು ಪರವಾಗಿಲ್ಲ ಒಂದು ಪರಿಹಾರ ಸಿಗ್ಬಿಡುತ್ತೆ ಒಂದು ಮನಸ್ಸು ಸಮಾಧಾನ ಅದು ಪರವಾಗಿಲ್ಲ ಅಂತ ಆ ರೀತಿ ಹೇಳ್ಕೊಳ್ಳೋದಾದರೆ ಓಕೆ ನೋ ಪ್ರಾಬ್ಲಮ್ ಅಲ್ಲ ವಿಷಯ ಬೇರೆ ಓಕೆ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಕೆಲವೊಮ್ಮೆ ನನಗೆ ಬಹಳ ಆಶ್ಚರ್ಯ ಆಗುತ್ತೆ ಒಂದೊಂದು ಕೆಲವರೆಲ್ಲ ಬಂದು ಹೇಳುವಾಗ ಅಷ್ಟು ಖರ್ಚು ಮಾಡಿದೆ ಇಷ್ಟು ಖರ್ಚು ಮಾಡಿದೆ ಇಷ್ಟವರಿಗೆ ಇದ್ದೇನೆ ನನಗೆ ಯಾವುದು ಕೂಡ ಆಗಿಲ್ಲ ಏನು ಕೂಡ ಬಂದಿಲ್ಲ ಇಂಥ ಒಂದು ಪರಿಸ್ಥಿತಿ ರೈಟ್ ನನಗೆ ಆಗ ಬೇಸರ ಕೂಡ ಆಗುತ್ತೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅಲ್ವಾ ಮತ್ತೊಂದು ವಿಚಾರ ಏನಂದರೆ ಅವರು ಅವರನ್ನೇ ನಂಬಲಿಲ್ಲ ಈಗ ನಮ್ಮನ್ನು ಅಲ್ವಾ ಈಗ ನಾನೊಂದು ಸಣ್ಣದಾಗಿ ಸರ್ ನೀವು ಒಂದು ತೊಗೋರ್ ಬೆಳೆಯಿಂದ ನಿವಾಳಿಸಿ ಅಂದಾಗ ಅವ್ರು ಮಾಡಲಿಕ್ಕೆ ತಯಾರಿರ್ತಾರೆ ರೈಟ್ ಓಕೆ ನಾವು ಒಂದು ಎರಡು ರೂಪಾಯಿ ತೊಗೋರು ಬೆಳೆ ತಂದರೆ ನಿವಾರಿಸ್ತೇರಿ ಅಂದಾಗ ಅವ್ರಿಗೆ ಅದರಲ್ಲಿ ಧೈರ್ಯನೇ ಹೊರಟೋಗಿದೆ ಬಟ್ ಇಸ್ ಅ ಫ್ಯಾಕ್ಟ್ ಅದು ರಿಯಲ್ ಕೆಲಸ ಮಾಡುತ್ತೆ ಏನು ಮಾಡೋಕ್ಕಾಗಲ್ಲ ರಿಯಾಲಿಟಿಯಲ್ಲಿ ಕೆಲಸ ಮಾಡ್ತಾರೆ ರೈಟಾ ಓಕೆನಾ ಇದು ವಿಷಯ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಓಕೆನಾ ನನ್ನ ಜೊತೆ ಕಲಿತಂತಹ ತುಂಬ ಸ್ಟೂಡೆಂಟ್ಸ್ ಇದ್ದಾರೆ ಈಗ ಕೂಡ ಭಾಳ ಟ್ಯಾಲೆಂಟೆಡ್ ಇದ್ದಾರೆ ತುಂಬ ಜನ ತುಂಬ ಜನ ಭಾಳಷ್ಟು ಕ್ಯಾಚ್ ಮಾಡಿದ್ದಾರೆ ಭಾಳಷ್ಟು ಕಲ್ತುಕೊಂಡಿದ್ದಾರೆ ನಮ್ಮ ಶಿವಮೊಗ್ಗದಲ್ಲಿ ಇದ್ದಾರೆ ಅವರ ಹೆಸರು ಬಂದು ನಾಗರತ್ನ ಮೇಡಮ್ ಅಂತ ಡಾಕ್ಟರ್ ನಾಗರತ್ನ ಮೇಡಮ್ ಅವರೆಲ್ಲ ಹೇಗೆ ಪರಿಹಾರ ಕೊಡ್ತಾರೆ ಅಂದರೆ ನಿಮ್ಮ ವಿಷಯ ಕೇಳಿ ನೀವು ಹೇಳಬೇಕಂತೇನಿಲ್ಲ ನೀವು ಹೋಗಿ ಕೂತರೆ ನಿಮ್ಮ ವಿಷಯ ಹೇಳ್ತಾರೆ ಅವರು ಅಂದ ಪರಿಹಾರ ಹೇಗೆ ಕೊಡ್ತಾರೆ ಅಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸೊಲ್ಯೂಷನ್ ಬಂದಿರ್ತದೆ ಅಂತಹ ಪರಿಹಾರ ಕೊಟ್ಟಿರೋದು ಅದೆಷ್ಟೋ ಕುಟುಂಬಗಳಿಗೆ ಪರಿಹಾರ ಕೊಟ್ಟಿದ್ದಾರೆ ಅದೆಷ್ಟೋ ಕುಟುಂಬಗಳನ್ನು ರಕ್ಷಣೆ ಮಾಡಿದ್ದಾರೆ ಅದೆಷ್ಟೋ ಕುಟುಂಬಕ್ಕೆ ದಾರಿ ತೋರಿಸಿದ್ದಾರೆ ಎಷ್ಟೋ ಗಂಡ ಹೆಂಡತಿ ಬೇರೆ ಆಗೋದನ್ನು ತಡೆ ಹಿಡಿದಿದ್ದಾರೆ ಎಲ್ಲ ಎಲ್ಲ ರೀತಿಯಲ್ಲಿ ಕೂಡ ರೈಟ್ ತೊ ಹೇಗೆ ಬಂತು ಖರ್ಚೆ ಇಲ್ಲ ಅಲ್ಲಿ ಖರ್ಚೆ ಇಲ್ಲ ಯಾವುದು ಕೂಡ ಹಾಗಾದರೆ ಅಷ್ಟೆಷ್ಟು ಸಣ್ಣ ವಿಚಾರದಲ್ಲಿ ಪರಿಹಾರ ಆಗುತ್ತಲ್ವ ಇದು ವಿಷಯ ಅರ್ಥ ಮಾಡ್ಕೊಳ್ಬೇಕಲ್ವಾ ನಮ್ಮ ಮಂಗಳೂರಲ್ಲಿ ಒಬ್ಬರು ಒಬ್ಬರು ಇದ್ದಾರೆ ವಸುಧಾ ಮೇಡಮ್ ಅಂತ ಸೊ ಅವರು ಕೂಡ ಹಾಗೇನೆ ಅವರು ಕೂಡ ಹಾಗೇನೆ ಅವ್ರಿಗೆ ಅವ್ರಿಗೆ ಕೂಡ ಏನೂ ಬೇಕಾಗಿಲ್ಲ ನೀವು ಫೋನ್ ಮಾಡಿದರೆ ಸಾಕು ಅವ್ರಿಗೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಏನು ಅಂತ ಒಂದು ಪರಿಹಾರಗಳು ಅದನ್ನು ಮಾಡೋ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಹೀಗೆ ಎಲ್ಲ ಅದು ರೈಟಾ ಓಕೆನಾ ಹೀಗೆ ನನ್ನ ಇದರಲ್ಲಿ ತುಂಬ ಜನ ಇದ್ದಾರೆ ಬೆಂಗಳೂರಿನಲ್ಲೊಬ್ಬರು ಮಾಂಸ ಮೇಡಮ್ ಅಂತ ಇದ್ದಾರೆ ಒಬ್ಬರು ಆರಾಧ್ಯ ಸರ್ ಅಂತ ಇದ್ದಾರೆ ಇನ್ನು ಬ ಇಲ್ಲಿ ನಮ್ಮ ಉಡುಪಿಯಲ್ಲಿ ಒಬ್ಬರು ರೇಖಾ ಮ್ಯಾಡಮ್ ಅಂತ ಇದ್ದಾರೆ ತೊ ಇವರೆಲ್ಲ ಬಹಳ ಚೆನ್ನಾಗಿ ಈಗ ಏನು ಪರಿಹಾರ ಕೊಡಲಿಕ್ಕೆ ಶುರು ಮಾಡಿದ್ದಾರೆ ತೊ ನಮ್ಮ ಪಾಠವನ್ನು ಕೇಳ್ತಾ ಅವರಿಗೆಲ್ಲ ಟೆಕ್ನಿಕ್ ಹೇಳಿಕೊಟ್ಟಿದ್ದೀನಿ ಯಾವ ರೀತಿ ಪರಿಹಾರ ಕೊಡಬೇಕಂತ ಅದರಲ್ಲೂ ಕೂಡ ಉಡುಪಿಯಲ್ಲಿ ರೇಖಾ ಮೇಡಮ್ ಇದ್ದಾರೆ ಅವರು ಒಂದು ಪರಿಹಾರ ಕೊಟ್ಟಿದ್ದರು ಅವರ ಒಬ್ಬ ಸಂಬಂಧಿಕ ಯಾರೋ ವಿಷ ಕುಡಿದು ಮುಂಬೈಯಲ್ಲಿ ವಿಷ ಕುಡಿದು ಹಾಸ್ಪಿಟಲೈಸ್ ಆಗಿದ್ದ ಡಾಕ್ಟ್ರು ಕೈ ಬಿಟ್ಟಿದ್ದರು ಇದು ಬದುಕಿಸಲಿಕ್ಕೆ ತುಂಬ ಕಷ್ಟ ಉಂಟು ಏನು ಮಾಡೋಕ್ಕಾಗಲ್ಲ ಅಂತ ಇವರು ಏನು ಮಾಡಿದರು ನಮ್ಮ ಕೆಲವು ಸ್ವಿಚ್ ವಾರ್ಡನ್ನು ಕೊಟ್ಟರು ಮತ್ತು ಅದಕ್ಕೆ ಬೇಕಾಗಿ ಪ್ರಾರ್ಥನೆ ಮಾಡಿದ್ರು ಈ ಟೆಕ್ನಿಕನ್ನು ಫಾಲೋ ಮಾಡಿಂದ ಅವ್ರಿಗೆ ಹೇಳಿದ್ರು ಅವರು ಅದನ್ನು ಮಾಡಿದರು ಡಾಕ್ಟರ್ ಕೈ ಬಿಟ್ಟಂತಹ ವ್ಯಕ್ತಿ ಮತ್ತೆ ಎಲ್ಲ ರಿಪೇರಿಯಾಗಿ ಮನೆಗೆ ಬಂದುಬಿಟ್ಟ ರೈಟಾ ಮಿರಕಲ್ ಅನ್ನಿಸ್ತದೆ ನಿಮಗೆ ರೈಟ್ ಓಕೆನಾ ಇದು ವಿಷಯ ಅಂತ ಹೇಳ್ತೇನೆ ಇದು ಪ್ರತಿ ಬಾರಿ ಕೂಡ ನಮ್ಮಲ್ಲಿ ಮಿರಕಲ್ ನಡೀತಾನೆ ಇರ್ತದೆ ಎಲ್ಲ ರೀತಿಯಲ್ಲಿ ಕೂಡ ಎಲ್ಲ ರೀತಿಯಲ್ಲೂ ಆಶ್ಚರ್ಯಕರವಾದಂಥ ರಿಸಲ್ಟನ್ನು ನಾವು ನೋಡಿದ್ದೇವೆ ಇಷ್ಟವರೆ ಕೂಡ ಅದಕ್ಕೇನು ಹೇಳೋದು ಏನು ಲಕ್ಷ ಖರ್ಚು ಮಾಡಿ ರಿಸಲ್ಟ್ ಬರುತ್ತಾ ಇದೊಂದು ವಿಷಯ ಇದೊಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿ ಉಳಿದು ಯಾಕೆ ಗೊತ್ತಿಲ್ಲ ನನಗೆ ಯಾಕಂದರೆ ಪ್ರಕೃತಿ ನಮಗೆ ಎಲ್ಲ ರೀತಿಯಲ್ಲೂ ಸುಲಭವಾದ ರಿಸಲ್ಟನ್ನು ಕೊಡುವಂಥದ್ದು ರೈಟ್ ಈಗೊಂದು ವಾಸ್ತು ಮಾಡ್ಲಿಕ್ಕೆ ಯಾರಾದ್ರು ಬಂದರು ಅಂದಾಗ ಅವರ ಕೆಲವು ವಸ್ತುಗಳಿರ್ತವೆ ಐಟಮ್ಸ್ ಇರ್ತದೆ ಅದಕ್ಕೆ ಖರ್ಚಾಗ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಏನೇ ಇದ್ದರು ಕೂಡ ಆದರೂ ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾದಂಥ ಅನಿವಾರ್ಯತೆ ನಿಮಗೆ ನಮಗೆ ಎಲ್ರಿಗೂ ಕೂಡ ಉಂಟು ಯಾಕಂದರೆ ನಾನು ನೋಡ್ತಾ ಇರ್ತೀನಲ್ಲೋ ಇವರೆಲ್ಲ ನನ್ನ ಜೊತೆ ಕಲ್ತಾ ಸ್ಟೂಡೆಂಟ್ಸೇ ಈ ರೀತಿ ಪರಿಹಾರ ಕೊಡ್ತಾ ಇದ್ದಾರೆ ಈ ರೀತಿ ಒಂದಷ್ಟು ಸಂಸಾರಗಳನ್ನು ಸರಿ ಮಾಡ್ತಾ ಇದ್ದಾರೆ ಒಂದಷ್ಟು ಜನರ ಪ್ರಾಬ್ಲಮನ್ನು ನಿವಾರಣೆ ಮಾಡ್ತಾ ಇದ್ದಾರೆ ಒಂದಷ್ಟು ಜನಕ್ಕೆ ಖುಷಿ ಕೊಡ್ತಾರೆ ನನಗೆ ಎಷ್ಟು ಖುಷಿ ಆಗುತ್ತೆ ನೋಡಿ ಯಾಕಂದ್ರೆ ನನ್ನಿಂದ ಕಲ್ತವರು ಅವ್ರು ಓಕೆನಾ ಸೊ ನಮ್ಮ ಪಾಠವನ್ನು ಕೇಳಿಕೊಂಡವರು ನಮ್ಮಿಂದ ಕಲ್ತವರು ಟೆಕ್ನಿಕ್ ಗೊತ್ತಿದೆ ಅವ್ರಿಗೆ ಹೇಗೆ ನೋಡ್ಬೇಕಂತ ಆ ರೀತಿಯಾಗಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ಈಗ ಅವರು ಓಕೆನಾ ಈಗ ತುಂಬಾ ಜನ ಎಕ್ಸ್ಪರ್ಟ್ ಆಗ್ತಾ ಇದ್ದಾರೆ ವಿಷಯ ಬೇರೆ ತೋದೊಂದು ವಿಚಾರ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ನಾವೆಲ್ಲ ಈ ವಿದ್ಯೆಯನ್ನು ಅಷ್ಟು ಸಿಸ್ಟಮೆಟಿಕ್ ಕಲ್ತಾಗ ಏನಾಗುತ್ತೆ ಏನಾಗುತ್ತೆ ನೀವು ಹೆಚ್ಚಿಗೆ ಏನು ಅದರಲ್ಲಿ ತಲೆ ಕೆಡ್ಸ್ಕೊಳ್ಬೇಕಂದಿಲ್ಲ ಬರುತ್ತೆ ವಿದ್ಯೆ ಅದರ ಮುಖ ಒಂದಷ್ಟು ಜನರನ್ನು ಸರಿ ಮಾಡ್ಬೋದು ಒಂದಷ್ಟು ಸಮಾಜದಲ್ಲಿ ನಾವು ಸುಖವನ್ನು ಅನುಭವಿಸ್ಕೊಂಡು ಅವರಿಗೆ ಮಾಡ್ಬೋದು ಅವರ ಸಾಂಸಾರಿಕ ಜೀವನದ ಒಂದು ಕಷ್ಟ ಪಡ್ತೊಂಡು ಅದನ್ನು ನಿವಾರಣೆ ಮಾಡ್ಬೋದು ಒಂದಷ್ಟು ಜನ ಸುಖವಾಗಿರ್ತಾರೆ ಒಂದಷ್ಟು ಜನ ಖುಷಿ ಪಡ್ತಾರೆ ಎಲ್ಲರೂ ಈ ರೀತಿ ಆದಾಗ ಆ ಸಮಾಜ ನಿರ್ಮಾಣ ಆಗುತ್ತಲ್ವ ನಿಮ್ಮನೇನು ಚೆನ್ನಾಗಿರುತ್ತೆ ಅವರ ಬ್ಲೆಸಿಂಗ್ಸ್ ಬಂದು ನಾವು ಕೂಡ ಚೆನ್ನಾಗಿರ್ತೀವಿ ಎಲ್ಲ ರೀತಿಯಲ್ಲೂ ಇರ್ತೇವೆ ತಾನೇ ಇದು ವಿಷಯ ಎಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಓಕೆ ನಾ ಗೊತ್ತಾಯಿತು ಒಂದು ಇಟ್ಕೊಳ್ತೀನಪ್ಪ ಅದಕ್ಕೋಸ್ಕರ ಕೆಲವರಿಗೆಲ್ಲ ಈಗ ನಾನು ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ರೆಮಿಡಿ ಹೇಳಿಕೊಟ್ಟೆ ಏನಂತ ಒಂದು ಗೋಧಿಯನ್ನು ದಾನ ಮಾಡಿ ಗೋಧಿ ಹಿಟ್ಟನ್ನು ದಾನ ಮಾಡಿ ಬ ಕೆಲವರಿಗೆಲ್ಲ ಫನ್ನಿ ಕಾಣಿಸ್ತದೆ ಫನ್ನಿ ಏನಪ್ಪ ನಾನು ಲಕ್ಷಗಳಿಗೆ ಖರ್ಚು ಮಾಡಿದೆ ಅದರಲ್ಲಾಗಲಿಲ್ಲ ನಾನೇನು ಮಾಡಲಿ ಈಗ ರೈಟ್ ನಾವು ಏನು ಮಾಡುವಾಗಿಲ್ಲ ಯಾಕಂದರೆ ಆ್ಯಕ್ಚುಲಿ ಪರಿಹಾರ ಅದೇ ಪರಿಹಾರ ಅದನ್ನು ಮಾಡಿಕೊಂಡಾಗ ಅದು ಅತ್ಯುತ್ತಮವಾದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬಲ್ಲದು ಅಂತ ಒಂದು ಇಂಡಿಕೇಶನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನೋಡೋಣ ಏನಾಗುತ್ತೆ ಅಂತ ರೈಟ್ ತಾನೆ ಓಕೆನಾ ಹಾಗಾದ್ರೆ ಮಕರ ಲಗ್ನದ ವಿಚಾರದಲ್ಲಿ ಗೊತ್ತಾಯಿತು ಒಂದು ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ್ ಮೇಡಮ್ ಕುಂಭಲಗ್ನ ರೈಟ್ ಆ ಕುಂಭಲಗ್ನದವರಿಗೆ ಭಾಗ್ಯಸ್ಥಾನದಲ್ಲಿ ಅಲ್ವಾ ಈಗ ಇಲ್ಲಿ ಕುಂಭಲಗ್ನ ಅಂತ ಇಟ್ಕೊಂಡಾಗ ಭಾಗ್ಯಸ್ಥಾನ ಇಲ್ಲಿಂದ ಲೆಕ್ಕ ಮಾಡಿದಾಗ ಇದು ಒಂಬತ್ತನೇ ಮನೆ ಭಾಗ್ಯಸ್ಥಾನ ಭಾಗ್ಯಸ್ಥಾನದಲ್ಲಿ ಗ್ರಹಣ ದೋಷ ನಡೀತೊಂಡು ತಂದೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಿ ಯಂಗ್ಸ್ಟರ್ ರಾಗಿದ್ರೆ ಅಥವಾ ನೀವು ಕಾಲೇಜಿಗೆ ಹೋಗ್ತಾ ಇದ್ದರೆ ಹೈಯರ್ ಎಜುಕೇಷನ್ ವಿಚಾರದಲ್ಲಿ ತೊಂದರೆ ಆಗ್ಬೋದು ವಿದೇಶಕ್ಕೆ ಹೋಗೋ ವಿಚಾರದಲ್ಲಿ ತೊಂದರೆ ಆಗ್ಬೋದು ದೂರ ಪ್ರಯಾಣ ಮಾಡುವಾಗ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಒಬ್ಬರೇ ಡ್ರೈವಿಂಗ್ ಮಾಡಬೇಕಾದ್ರೆ ಬಹಳಷ್ಟು ಗ ನೀವು ಗಮನ ಕೊಡಿ ಯಾಕಂದರೆ ಒಬ್ಬರೇ ಹೋಗೋದು ಬೇಕಾಗಿಲ್ಲ ಯಾರನ್ನೋದು ಜೊತೆಗೆ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ ನಿನ್ನೆನೇ ಒಂದು ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೀನಿ ಗಾಡಿಯಲ್ಲಿ ನಿಮ್ಮ ಕಾರಲ್ಲಿ ಸ್ವಲ್ಪ ಚಾಕ್ಲೇಟ್ಸನ್ನು ಅಲ್ಲಿ ಇಟ್ಕೊಳ್ಳಿ ಅದು ಒಳ್ಳೆ ಚಾಕ್ಲೇಟ್ಸ್ ಹೈ ಕ್ವಾಲಿಟಿ ಚಾಕ್ಲೇಟ್ಸನ್ನು ಇಟ್ಕೊಳ್ಳಿ ಕ್ಯಾಡ್ಬರಿ ಯಾವುದು ಬರುತ್ತೆ ಅದನ್ನ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಸೊ ತಿಂತ ಹೋಗಿ ಮಾತಾಡ್ತಾ ಹೋಗಿ ಎಂಜಾಯ್ ಮಾಡಿ ಮಾಡೋ ಇದ್ರ ಮುಖಾಂತರ ಒಂದೊಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗಿದೆ ಅದ್ರ ಮುಖಾಂತರ ಏನು ಅಪಘಾತ ಆಗಬೇಕು ಆಕ್ಸಿಡೆಂಟ್ ಆಗಬೇಕು ತೊಂದರೆಗಳು ಕ್ರಿಯೇಟ್ ಅದು ಆಗುವುದಿಲ್ಲ ಅಂತ ಹೇಳ್ತೇನೆ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಗಾಡಿ ಏನಿದ್ರು ಕೂಡ ನೋಡಿ ಏನಾಗುತ್ತೆ ಗೊತ್ತಾ ಈಗ ನಾವು ಹೇಳ್ತೇವೆ ಅಪಘಾತ ಆಯಿತು ಅಂತ ಯಾಕೆ ಅಪಘಾತ ಆಯಿತು ಯಾಕೆ ಹಾಗೆ ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಅಗ್ನಿ ಸರಿ ಇಲ್ಲ ಅಗ್ನಿ ಮೂಲೆ ಸರಿ ಇಲ್ಲ ಅಗ್ನಿ ತೊಂದರೆಗಳ ಅದಕ್ಕೆ ಅಪಘಾತ ಆಯಿತು ಅಗ್ನಿ ಅಗ್ನಿ ತೊಂದರೆಗಳ ಅಗ್ನಿ ಅಂದ್ರೆ ಅದು ರೂಪವನ್ನು ಕೊಡುವಂಥದ್ದು ರೂಪ ಕೊಡುವಂಥದ್ದು ಅದು ಯಾವಾಗ ವಿರೂಪ ಮಾಡ್ತು ನಿಮ್ಮ ಯಾವುದೇ ವಿಷಯವನ್ನು ಅಲ್ವಾ ನಿಮ್ಮ ಬಾಡಿಯನ್ನು ವಿರೂಪ ಮಾಡ್ತಾರೆ ು ಗಾಡಿಯನ್ನು ವಿರೂಪ ಮಾಡ್ತು ಏನೋ ವಿರೂಪ ಮಾಡ್ತು ಹಾಗಾದರೆ ಏನಾಯಿತು ನಿಮ್ಮ ಅಗ್ನಿ ಸರಿ ಇಲ್ಲ ಅಂತ ಇಂಡಿಕೇಶನ್ ಅದಲ್ಲವಾ ಯಾವುದಾದ್ರೂ ಮನೆಗೆ ಪ್ರವೇಶ ಮಾಡಿದಾಗ ನೀವು ನೋಡ್ಕೊಳ್ಳಿ ಆ ಮನೆಯಲ್ಲಿ ಎಲ್ಲ ವಸ್ತುಗಳು ಅಸ್ತವ್ಯಸ್ತವಾಗಿರ್ತವೆ ಆ ಗೋಡೆಗೆ ಸರಿ ಪೇಂಟೇ ಇರುವುದಿಲ್ಲ ಅಥವಾ ಅವ್ರು ಫಿನಿಶಿಂಗೇ ಮಾಡಿದ್ರೆ ಹಾಗಾದಲ್ಲಿ ಅಗ್ನಿ ಸರಿ ಇಲ್ಲ ಅಂತ ಯಾಕಂದರೆ ಅದು ಫಿನಿಷಿಂಗ್ ಆಗ್ತಾ ಇಲ್ಲ ಹಾಗಾದರೆ ಅವರ ದಕ್ಷಿಣದ ಭಾಗ ಮತ್ತು ಸೌತ್ ಈಸ್ಟ್ ಕಾರ್ನರ್ ಏನುಂಟು ಅದು ಡೆಫಿನೆಟ್ ಆಗಿ ಪ್ರಾಬ್ಲಮ್ಗಳಾಗಿರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತು ಸೊ ಇದು ವಿಚಾರ ಸೊ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಅಂತಂದರೆ ರೈಟ್ ತಾನೆ ಓಕೆನಾ ನಾನು ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ನಮಸ್ತೆ ವಿದ್ಯಾನಂದ ರಾವತ್ ಓಕೆ ಡೇಟ್ ಆಫ್ ಬರ್ತ್ ಸಿಕ್ಸ್ಟೀನ್ ಸಿಕ್ಸ್ ನೈನ್ಟೀನ್ ಫಿಫ್ಟಿ ಏಟ್ ಸರ್ ಸ್ವಲ್ಪ ಮೆಲ್ಲ ಹೇಳಿ ಮತ್ತೆ ಸ್ವಲ್ಪ ಜೋರಾಗಿ ಹೇಳಿ ಮೆಲ್ಲ ಮತ್ತೆ ಜೋರಾಗಿ ಯಾಕಂದ್ರೆ ಕೇಳ್ತಾ ಇಲ್ಲ ಸೌಂಡ್ ಬ್ರೇಕ್ ಆಗ್ತಾ ವಿದ್ಯಾನಂದ ರಾವ್ ಓಕೆ ಹಲೋ ಪ್ರಶ್ನೆ ಮಾಡಿ ಸರ್ ನಮ್ಗೆ ನಕ್ಷತ್ರ ಸೋಮವಾರ ಓಕೆ ನಕ್ಷತ್ರ ನಕ್ಷತ್ರ ಕುಂಭರಾಶಿ ಜಾತಕ ಯಾವುದು ರೋಹಿಣಿ ರೋಹಿಣಿ ನಕ್ಷತ್ರ ಸರ್ ಡೇಟ್ ಆಫ್ ಬರ್ತ್ ಹದಿನಾರು ಜೂನ್ ಅಲ್ವಾ ಹೇಳಿದ್ದು ನೀವು ಓಕೆ ಮತ್ತೊಮ್ಮೆ ಜಾ ನಿಮ್ಮ ಡೇಟ್ ಆಫ್ ಬರ್ತನ್ನು ಕರೆಕ್ಟಾಗಿ ಚೆಕ್ ಮಾಡಿ ಕರೆ ಮಾಡಿ ಸರ್ ಧನ್ಯವಾದಗಳು ಓಕೆನಾ ಡೇಟೇ ಸರಿ ಇಲ್ಲ ಹ್ಞೂ ಸೊ ನಾನು ವಾದ ಮಾಡಿ ಕೂತ್ಕೊಳ್ಳಿಕ್ಕೆ ನನ್ನಿಂದಂತೂ ಆಗೋಲ್ಲ ಇದು ವಿಷಯ ಓಕೆ ಎನಿವೆ ಸೊ ಈಗ ವಿಷಯ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಸೊ ಏನಾಗುತ್ತೆ ಅದು ಕೂಡ ಕೂಭಲಗ್ನದವ್ರಿಗೆ ನಾನು ಹೇಳಿದೆ ಅಲ್ವಾ ತೊ ಯಾಕೆ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆಗುವಂಥ ಸಮಸ್ಯೆ ಇದೆ ಓಕೆನಾ ಇನ್ನೊಂದೇನು ಗೊತ್ತೆ ಆಕ್ಸಿಡೆಂಟ್ ಆಗಬೇಕಾದ್ರೆ ಗಾಡಿಯಲ್ಲಿ ಕೂತ್ಕೊಂಡು ದಯವಿಟ್ಟು ಯಾವುದು ಕೂಡ ನೆಗೆಟಿವ್ ವಿಚಾರಗಳಿರ್ಬೋದು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವೊಂದು ಕಾರಲ್ಲಿ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳೋಣ ಒಂದು ಎಕ್ಸಾಂಪಲ್ ನಿಮಗೆ ಕಾರಲ್ಲಿ ಹೋಗ್ತಾ ಇದ್ದೀರಿ ನೀವೊಂದು ಫ್ಯಾಮಿಲಿ ಕೂತಿದ್ದೀರಿ ಅಂತ ಇಟ್ಕೊಳ್ಳೋಣ ಒಬ್ಬ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ನೀವು ಒಂದು ಎರಡು ಮೂರು ಜನ ಹಿಂದೆ ಕೂತಿದ್ದೀರಿ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋ ಆ ಮೂಮೆಂಟಲ್ಲಿ ನಿಮ್ಮ ಹಿರಿಯರ ಆಸ್ತಿ ಬಗ್ಗೆ ಒಂದು ವಿಷಯ ಬಂತಲ್ಲಿ ಹಿರಿಯರ ಆಸ್ತಿ ಆ ಆಸ್ತಿ ಹಾಗೆ ಆಗಿಲ್ಲ ಅದು ಹೀಗೆ ಆಗಿಲ್ಲ ಅದು ನಮಗೆ ಬರ್ತಾ ಿಲ್ಲ ಅವ್ನು ಹಾಗೆ ಮಾಡ್ದ ಅವನು ಹೀಗೆ ಮಾಡಿದ ನಾವು ಅದು ಮಾಡುವುದು ಕೋಟಿಗೆ ಹಾಕಿದ್ ಈ ರೀತಿ ಮಾತಾಡಿದ್ರೆ ಅಂತ ಇಟ್ಕೊಳ್ಳೋಣ ಒಂದು ಆಸ್ತಿ ವಿಚಾರ ಬಂದ್ಬಿಡ್ತು ಒಂದು ಆಸ್ತಿ ವಿಚಾರ ಮಾತಾಡಲಿಕ್ಕೆ ಶುರು ಮಾಡಿದ್ರೆ ಅಂತ ಇಟ್ಕೊಳ್ಳೋಣ ಅಲ್ಲಿ ಕೋಪ ತಾಪ ಎಲ್ಲ ಬಲಿಕ್ಕೆ ಸ್ಟಾರ್ಟ್ ಆಯಿತು ಅವನು ಹಾಗೆ ಮಾಡ್ತಾನೆ ಅಣ್ಣ ಬಿಡೋದು ಸೊ ಈ ರೀತಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಏನಾಯ್ತೀಗ ಗಾಡಿ ಒಳಗೆ ಎಲ್ಲಾ ರೀತಿಯಲ್ಲಿ ಕೂಡ ಕುಜನ ನೆಗೆಟಿವ್ ಎನರ್ಜಿ ಬಲಿಕ್ಕೆ ಸ್ಟಾರ್ಟ್ ಆಯ್ತು ರೈಟ್ ಕುಜ ನೆಗೆಟಿವ್ ಆಗಿ ಬಂದ್ಬಿಟ್ಟು ಈಗ ಓಕೆನಾ ಈಗ ಏನಾಯ್ತು ಈ ಎನರ್ಜಿ ಏನಿದೆ ನೋಡಿ ನಿಮ್ಮ ಡ್ರೈವರ್ ಯಾರು ಕೂತಿದ್ರೆ ಅವನ ತಲೆಗೆ ಬಡಿತಾ ಇರ್ತದೆ ಎನರ್ಜಿ ಅವ್ನು ತಲೆಗೆ ಬಡಿದ್ರು ಯಾವಾಗ ಡ್ರೈವಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ಬೋದು ರ್ಯಾಶ್ ಆಗಿ ರೈಟ್ ಆ ಆಗಿ ಡ್ರೈವಿಂಗ್ ಮಾಡ್ಬೋದು ಅಥವಾ ಹತೋಟಿ ತಪ್ಪಬಹುದು ಆಗ ಆಕ್ಸಿಡೆಂಟ್ ಆಗುತ್ತೆ ಇದು ಮೂಲ ಕಾರಣ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಗಾಡಿ ಒಳಗಡೆ ಕೂತ್ಕೊಂಡಾಗ ನೆಗೆಟಿವ್ ಆಗಿ ಮಾತಾಡಲಿಕ್ಕೆ ಹೋಗಬೇಡಿ ಯಾವುದನ್ನು ಕೂಡ ಅದನ್ನೇ ಚಾಕ್ಲೇಟನ್ನು ಇಟ್ಕೊಂಡ್ರೆ ಏನಾಗುತ್ತೆ ಖುಷಿ ಖುಷಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ಆ ಖುಷಿ ಖುಷಿ ಇದ್ದಾಗ ಏನಾಗುತ್ತೆ ಗಾಡಿ ನಿಮಗೆ ಅಂಥದ್ದು ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ ನನ್ನ ಲೆಕ್ಕದಲ್ಲಿ ನನ್ನ ಅನುಭವದ ಪ್ರಕಾರ ಯಾಕಂದರೆ ಇಷ್ಟವರಿಗೆ ಸಾಧಾರಣ ಒಂದು ಮೂರು ಲಕ್ಷ ಕಿಲೋಮೀಟ್ರ್ ಗಾಡಿಯಲ್ಲಿ ಟ್ರಾವೆಲಿಂಗ್ ಮಾಡಿ ಆಯಿತು ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆಲ್ಲ ವರ್ಕ್ ಆಗುತ್ತೆ ರೈಟ್ ತಾನೇ ಓಕೆನಾ ಸೊ ನಾನು ಒಂದು ಟೆಕ್ನಿಕ್ ಹೇಳ್ತೇನೆ ಅಂತ ಹೇಳಿದೆ ನಿಮಗೆ ದಯವಿಟ್ಟು ಅದನ್ನು ಹೇಳ್ಕೊಡ್ತೇನೆ ಎಲ್ಲರೂ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇವತ್ತು ಗ್ರಹಣ ಗ್ರಹಣದ ಸಮಯದಲ್ಲಿ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡೋಣ ಯಾವ ರೀತಿ ಅದು ರಿಸಲ್ಟನ್ನು ನೀವು ಪಡಿತೀರ ಅಂತ ರೈಟ್ ತಾನೇ ಓಕೆನಾ ಈಗ ಇದನ್ನು ಯಾಕೆ ಫಾಲೋ ಮಾಡಬೇಕು ಎಲ್ಲರೂ ಕೂಡ ಯಾಕಂದರೆ ವಿಶೇಷವಾಗಿ ಹೇಳಬೇಕಾದ್ರೆ ಈಗ ಎಂಟ್ಸ್ಗಳಿ ನಿಮ್ಮ ಜೀವನನೇ ಅಸ್ತವ್ಯಸ್ತವಾಗಿದೆ ಸರಿಯಾದ ರೀತಿಯಲ್ಲಿ ಹೋಗ್ತಾನೆ ಇಲ್ಲ ಮೈಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಏನೋ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಅಥವಾ ಕೆಲವೊಮ್ಮೆ ಏನಾಗುತ್ತೆ ಮಕ್ಕಳು ಕೇಳುವುದಿಲ್ಲ ಮಕ್ಕಳ ವಿದ್ಯೆ ಸರಿ ಇಲ್ಲ ಅದು ಸರಿಲಿ ಇದು ಸರಿ ಎಲ್ಲವೂ ಕೂಡ ಓಕೆ ಎಲ್ಲದಕ್ಕೂ ಕೂಡ ನೀವೇನು ಮಾಡಿ ಇವತ್ತು ನಾಲ್ಕು ಇಪ್ಪತ್ತೇಳಕ್ಕೆ ಗ್ರಹಣ ಸ್ಟಾರ್ಟ್ ಆದರೆ ಆರು ಕಾಲವರೆಗೆ ಇರ್ತದೆ ಅದರ ಮಧ್ಯಭಾಗದಲ್ಲಿ ನೀವೇನು ಮಾಡಬೇಕು ಒಂದು ಪೇಪರ್ ತಗೊಳ್ಳಿ ಒಂದು ಪೆನ್ ತಗೊಳ್ಳಿ ಪೇಪರ್ ಮತ್ತು ಒಂದು ಬ್ಲೂ ಕಲರ್ ಪೆನ್ ಪರವಾಗಿಲ್ಲ ಅಷ್ಟೇ ಸಾಕು ಏನು ಮಾಡಬೇಕು ಈ ರೀತಿಯಾದಂತಹ ಒಂದು ಚಿತ್ರ ಬಿಡಿಸಿ ಓಕೆ ಸ್ಕ್ವೇರ್ ಬಿಡಿಸಿ ಒಂದು ರೈಟಾ ಒಂದು ಸ್ಕ್ವೇರ್ ಓಕೆ ಬ್ಲೂ ಕಲರಲ್ಲಿ ಆನಂತರ ಅದರೊಳಗಡೆ ಇನ್ನೊಂದು ಸ್ಕ್ವೇರ್ ಟೋಟಲಿ ಸ್ಕ್ವೇರ್ ಬರಬೇಕು ಈಗ ನಾನು ಬಿಡಿಸಿದ್ದು ಸ್ಕ್ವೇರ್ ಹೆಚ್ಚು ಕಡಿಮೆ ಇರ್ಬೋದು ಟೋಟಲಿ ಸ್ಕ್ವೇರ್ ಬರಬೇಕು ಟೋಟಲಿ ಅದು ಚೌಕಾಕಾರನೇ ಬರಬೇಕು ಬೇರೆ ಆಗೋಲ್ಲ ಓಕೆ ಆನಂತರ ಏನು ಮಾಡಬೇಕು ಅದರ ಒಳಗಡೆ ಹೀಗೆ ರೌಂಡ್ ಶೇಪನ್ನು ಹಾಕಿ ಕ್ಲಿಯರಾಗಿ ಹಾಕಿ ನನಗೆ ಇಲ್ಲಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಕ್ಲಿಯರಾಗಿ ರೌಂಡ್ ಶೇಪನ್ನು ಹಾಕಿ ಮೂರು ರೌಂಡ್ ಶೇಪ್ ಹಾಕಿ ಓಕೆ ಮೂರು ರೌಂಡ್ ಶೇಪ್ ಒಳಗಡೆ ಹೊರಗಡೆಯಿಂದ ಎರಡು ಸ್ಕ್ವೇರ್ ಓಕೆನಾ ಇಷ್ಟೇ ಬೇರೆ ಏನು ಮಾಡ್ಲಿಕ್ಕಿಲ್ಲ ನೀವು ಓಕೆ ಇನ್ನೂ ಬೇಕಾದರೆ ನಿಮ್ಮ ಮಕ್ಕಳ ಹೆಸರನ್ನ ಬರಿಬೋದು ಮಕ್ಕಳಿಗೆ ಬೇಕಾಗಿ ಯೂಸ್ ಮಾಡೋದಾದ್ರೆ ಮಕ್ಕಳ ಹೆಸರನ್ನ ಬರೀರಿ ನಿಮ್ಮ ಹೆಸರನ್ನ ಬರೀರಿ ಓಕೆ ನೋ ಪ್ರಾಬ್ಲಮ್ ಈಗ ಇದನ್ನು ನಿಮ್ಮ ಮನೆ ಗೋಡೆಯಲ್ಲಿ ಎಲ್ಲಿ ಬೇಕಾದರೂ ಹಚ್ಬೋದು ನೀವು ನಿಮ್ಮ ಕೈಯಲ್ಲಿ ಇಲ್ಲಿ ಬರ್ಕೊಳ್ಬೋದು ಈ ಪಾಟಲ್ಲಿ ಕೈಯಲ್ಲಿ ಇದನ್ನು ಚಿತ್ರ ಮಾಡಿ ಇಲ್ಲಿ ಬರ್ಕೊಳ್ಬೋದು ನೀವು ಇದನ್ನೇ ಪ್ರತಿದಿನ ಬೇಕಾದರೂ ಮಾಡ್ಕೊಳ್ಬೋದು ಇದರ ಮುಖಾಂತರ ಏನಾಗುತ್ತೆ ನಿಮಗೊಂದು ದಾರಿ ಕಂಡು ಬರ್ತದೆ ನೀವು ಹೇಗೆ ಹೋಗಬೇಕಂತ ಲೈಫಲ್ಲಿ ನೀವು ಹೇಗೆ ಹೋಗ್ತೀರಾ ಲೈಫಲ್ಲಿ ಹೇಗೆ ಹೋಗಬೇಕು ಯಾವ ಕೆಲಸ ಫಿನಿಶ್ ಆಗ್ತಾ ಈಗ ಫಿನಿಶ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ಕೆಲಸದಲ್ಲಿ ಅಪ್ಸ್ಟಕಲ್ಸ್ ಬರ್ತೊಂಡ್ರೆ ಅದು ಕ್ಲಿಯರ್ ಆಗಲಿ ಸ್ಟಾರ್ಟ್ ಆಗುತ್ತೆ ಮಕ್ಕಳಲ್ಲಿ ಏನು ಓದುವುದಿಲ್ಲ ಅವರು ಮಾತು ಕೇಳುವುದಿಲ್ಲ ಕಿರಿಗಿರಿ ಮಾಡ್ತಾರೆ ಅವ್ರಿಗೇನು ಮಾಡಿ ಒಂದು ಪೇಪರಲ್ಲಿ ಇದನ್ನು ಬರೆದು ಅವರು ಎಲ್ಲಿ ಓದ್ತಾರಲ್ಲಿ ಅಂಟಿಸಿಬಿಡಿ ಅಂತ ಹೇಳಿ ಓದ ಅದನ್ನು ನೋಡ್ತಾ ನೋಡ್ತಾ ಅವರು ಓದಲಿಕ್ಕೆ ಪ್ರಯತ್ನ ಮಾಡಿ ಆಗ ನೋಡಿ ಏನಾಗುತ್ತೆ ಇದು ಮಚ್ ಬೆಟರ್ ಅಂತ ಹೇಳ್ತೇನೆ ಒಂದು ಯಂತ್ರಧರ ಇದು ಕೆಲಸ ಅದು ಯಂತ್ರನೇ ಯಂತ್ರಧರ ಕೆಲಸ ಮಾಡ್ತೇನೆ ನಿಮ್ಮ ಪಾಲಿಗೆ ಬಹಳ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಇವತ್ತು ಇದನ್ನು ಮಾಡಿಕೊಳ್ಳಿ ಸಿದ್ಧಿಯಾಗುತ್ತೆ ನಾಳೆಯಿಂದ ಹೇಗೆ ಬೇಕಾದರೂ ಯೂಸ್ ಮಾಡ್ಬೋದು ನೀವು ಏನೂ ತೊಂದರೆ ಇಲ್ಲ ಮನೆಯಲ್ಲಿ ಪಶ್ಚಿಮದ ಪಾಗ ಒಂದು ಬಿಟ್ಟು ಬೇರೆ ಎಲ್ಲಿ ಬೇಕಾದಿಂದ ಅಂಟಿಸ್ಬೋದು ಅದು ಕೂಡ ಒಳ್ಳೆ ರೀತಿ ರಿಸಲ್ಟನ್ನು ಕೊಟ್ಟೆ ಈಗ ಫಾರ್ ಎಕ್ಸಾಂಪಲ್ ನೀವು ಈಗ ಗೃಹಿಣಿ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಅವರಿಗೆ ಮನಸ್ಸು ಚಂಚಲ ಕಿರಿಕಿರಿ ಆಗುತ್ತೆ ಸಿಟ್ಟು ಬರುತ್ತೆ ಸೊ ಅಡುಗೆ ಮಾಡೋ ಎದುರುಗಡೆನ ಹಾಕಿಕೊಂಡು ಅದನ್ನು ನೋಡ್ತಾ ನೋಡ್ತಾ ಅಡುಗೆ ಮಾಡಿದ್ರು ಕೂಡ ನಿಮಗೆ ಖಂಡಿತ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ಇದು ಮಚ್ ಬೆಟ್ರ್ ಅಂದರೆ ಬಹಳ ಒಳ್ಳೆಯ ರಿಸಲ್ಟನ್ನು ಕೊಡ್ತದೆ ಇನ್ನು ಏನಾಗುತ್ತೆ ಬೇಕಾಗಿಲ್ಲ ನಾನು ಹೇಳಿದ್ರೆ ಇನ್ನು ಕೆಲವರಿಗೆಲ್ಲ ಮನೇಲೇನು ಡ್ರಿಂಕ್ಸ್ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಬಿಡ್ತಾ ಇಲ್ಲ ತೊಂದರೆ ಕೇಟ್ ಮಾಡ್ತಾ ಇದ್ದಾರೆ ತೋ ಈ ರೀತಿಯೆಲ್ಲ ಇದ್ದಾಗ ಕೂಡ ಮನೆಯಲ್ಲಿ ಇದನ್ನು ಪ್ರಯೋಗ ಮಾಡಿ ನೀವು ನೋಡ್ಬೋದು ಅಂತ ಹೇಳ್ತೇನೆ ಆ ಗ್ರಹಣ ಸಮಯದಲ್ಲಿ ಅದನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಮಚ್ ಬೆಟರ್ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಓಕೆನಾ ಅದೇ ರೀತಿ ಇವತ್ತು ಸಾಧ್ಯ ಆದರೆ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷ ಇಪ್ಪತ್ತೇಳು ನಿಮಿಷದಿಂದ ಆರು ಕಾಲವರೆಗೆ ನೀವೇನು ಮಾಡಬೇಕು ಸಾಧ್ಯ ಆದರೆ ಒಂದು ಗಾಯತ್ರಿ ಮಂತ್ರದ ಪಠನೆ ಮಾಡಿ ಇಂಥ ಒಂದು ಜಪಮಾಲೆ ನಿಮ್ಮಲ್ಲಿ ಉಂಟು ನೋಡಿ ಅದರಲ್ಲಿ ಗಾಯತ್ರಿ ಮಂತ್ರ ನೂರ ಎಂಟು ಬಾರಿ ಗಾಯತ್ರಿ ಮಂತ್ರದ ಪಠನೆ ಮಾಡಿ ಇದನ್ನು ಮಾಡಿ ಕೂಡ ಮಾಡ್ಬೋದು ಪರವಾಗಿಲ್ಲ ಅಥವಾ ಗಾಯತ್ರಿ ಮಂತ್ರ ಮಾಡಿದ ಮೇಲೆ ಕೂಡ ಇದನ್ನು ಮಾಡ್ಬೋದು ಗಾಯತ್ರಿ ಮಂತ್ರ ಪಠನೆ ಮಾಡಿ ಇದು ಈಗ ಆಗ ಏನಾಗುತ್ತೆ ಗ್ರಹಣದಿಂದ ಬರತಕ್ಕಂಥ ಒಂದಷ್ಟು ದೋಷಗಳು ನಿವಾರಣೆಗೆ ಸ್ಟಾರ್ಟ್ ಗಾಯತ್ರಿ ಮಂತ್ರ ಪಠನೆ ಮಾಡುವಾಗ ಕೂಡ ಅಜ್ಜೋಷ ನಿಮ್ಮಲ್ಲಿ ಇರಬೇಕಾಗುತ್ತೆ ರೈತನೇ ಸುಮ್ಮನೆ ಮೆಲ್ಲನೆ ಮಾಡಿದರೆ ಆಗೋದಿಲ್ಲ ಓಂ ಬೂರ್ ಭುವಸ್ವ ತಸ್ಸವಿ ತೂರ ರೇಣ್ಯಂ ಬರ್ಗೋ ದೇವಸ್ ಧೀಮ ನೋ ಇದು ಕೆಲಸನೇ ಮಾಡಲ್ಲ ನಿಮಗೆ ನೀವೇನು ಮಾಡಬೇಕು ಓಂ ಬೂರ್ ಭುವಸ್ವ ತಸ್ಸವಿ ತೂರ್ವ ರೇಣ್ಯಂ ಬರ್ಗೋ ದೇವಸ್ ಧೀಮಹಿ ದೀ ಇಯೋ ಯೋ ನ ಪ್ರಚೋದಯಾತ್ ಸೊ ಜೋರಾಗಿ ಹೇಳಬೇಕಾಗುತ್ತೆ ಸೊ ಈ ರೀತಿ ನೂರ ಎಂಟು ಬಾರಿ ಹೇಳಿದಾಗ ಏನಾಗುತ್ತೆ ಮನೆಯಲ್ಲಿ ಅದರ ಎನರ್ಜಿ ಬರುತ್ತೆ ಸೂರ್ಯನಿಂದ ಬರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗುತ್ತೆ ನಿಮ್ಮಲ್ಲಿ ಜೋಶ್ ಬರುತ್ತೆ ಆನಂತರ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂಥ ತೊಂದರೆಗಳು ಆರೋಗ್ಯದ ಸಮಸ್ಯೆಗಳು ಇದೆಲ್ಲ ಕೂಡ ನಿವಾರಣೆ ಸ್ಟಾರ್ಟ್ ಆಗ್ತದೆ ದಾರಿ ಕಂಡು ಬರುತ್ತೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ದಾರಿ ಕಂಡು ಬರ್ತದೆ ಇದನ್ನು ಮಾಡ್ಕೊಂಡಾಗ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ನಿಮಗೆ ಇದಿದಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅದು ಮಂಡಿಗೆ ಬರಲಿ ಗೊತ್ತಾಗುತ್ತೆ ಇದನ್ನು ಮಾಡಿದ ತಕ್ಷಣನೇ ಬರಲಿ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗದೆ ಮನಸ್ಸು ಶಾಂತಿ ಆಗ್ತಾ ಉಂಟು ಮನಸ್ಸು ಸಮಾಧಾನಕ್ಕೆ ಬರ್ತಾ ಉಂಟು ಅದೇನೋ ದಾರಿ ಕಂಡು ಬರ್ತಾ ಉಂಟು ಅದೇನೋ ಕೆಲಸ ಮಾಡಬೇಕನ್ನೋ ಹುರುಪು ಬರ್ತಾ ಉಂಟು ಅಲ್ಲ ಅದು ಮಕ್ಕಳಲ್ಲೂ ಬರುತ್ತೆ ನಿಮ್ಮಲ್ಲಿ ಬರುತ್ತೆ ಎಲ್ಲರಲ್ಲೂ ಬರುತ್ತೆ ಓಕೆನಾ ಸೊ ಮನೆಯಲ್ಲಿ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆ ಗ್ರಹಣ ಕಾಲದಲ್ಲಿ ಅದನ್ನು ಸಿದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳಂತ ಹೇಳ್ತಾ ಇನ್ನು ಕುಂಭ ಮತ್ತೆ ಮೀನರಾಶಿ ಬಾಕಿ ಉಳಿದು ಬಿಟ್ಟಿದೆ ಅದರ ಬಗ್ಗೆ ಮತ್ತೆ ಮಾತಾಡ್ತೀನಿ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಬೇಡಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದೆ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್